श्रीगुरुभ्यो नमः हरिः ॐ हयग्रीवम् चिदानन्दविग्रहम् सदनुग्रहम् दशग्रीवच्छिदम् शापान्मणिग्रीवविमोचनम् स्वनामग्रहणादेवानिरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसर्मसे उत्तुङ्गवात्तरङ्गाय मध्वजुग्दब्धये नमः गुरुमखिल गुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीराकराचितानन्तलीला गोपालपालितान् विद्यापयोनिधीन् वन्दे ब्रह्मविद्या गुरुम् मम ब्रह्मचर्य हरिप्रीति सुविद्या वादशालिनः इष्टदान् कष्टहर्त्रोन्नः विद्यामान्यान् मुनीन् नमः वादिराजपदद्वन्द्ववारिजासक्तमानसान् विश्वप्रिय गुरुम् वन्दे मम् दोहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपतो बिम्बसन्निधौ चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे श्रीगुरुभ्यो नमः हरिः ॐ हरिकथामृतसारगुरुगणकरुणविन्दापनितुपेळुवे परमभगवद्भक्तरिदनादरधिकेळुवदु कारकक्रियदव्यविभ्रम मूरुविध जीवरिगे ಬಹು ಸಂಸಾರ ಕಿವು ಕಾರಣವೆನಿಸುವವು ಎಲ್ಲ ಕಾಲದಲ್ಲಿ ದೂರ ಓಡಿಸಿ ಭ್ರಾಮಕತ್ರಯ ಮಾರಿಗೊಳಗಾಗದರೆ ಸರ್ವಾಧಾರಕನ ಚಿಂತಿಸುತ್ತಲಿರು ಸರ್ವತ್ರ ಮಳೆಯದಲೇ ಕಾರಕ ಕ್ರಿಯ ದ್ರವ್ಯ ವಿಭ್ರಮ ಅಂದ್ರು ಮೂರು ವಿಭ್ರಮಗಳು ಭ್ರಮೆಗಳು ಬರುತ್ತೆ ಕಾರಕ ಭ್ರಮ ಕ್ರಿಯಾಭ್ರಮ ದ್ರವ್ಯ ಭ್ರಮ ಕಾರಕ ವಿಭ್ರಮ ಕ್ರಿಯಾ ವಿಭ್ರಮ ದ್ರವ್ಯ ವಿಭ್ರಮ ಅಂತ ವಿಭ್ರಮ ಅಂದ್ರೆ ವಿಶೇಷ ಭ್ರಮ ಏನು ಕಾರಕ ಭ್ರಮ ಅಂದ್ರೆ ಏನು ಅದಕ್ಕೆ ಹೇಳ್ತಾರೆ ಕಾರಕಗಳು ಅಂದ್ರೆ ಇಂದ್ರಿಯಗಳು ಕಾರಕಗಳು ಅಂದ್ರೆ ಇಂದ್ರಿಯಗಳು ಇಂದ್ರಿಯಗಳು ಎಲ್ಲ ನನ್ನ ಅಧೀನ ಅಂತ ತಿಳಿಯೋದೆ ಕಾರಕಭ್ರಮ ಕಾರಕಭ್ರಮ ಅಂದರೆ ಇಂದ್ರಿಯಗಳೇ ಕಾರಕಗಳು ಇಂದ್ರಿಯಗಳನ್ನ ಕಾರಕ ಅಂದ್ರು ಕಾರಕ ಅಂದ್ರೆ ಸಾಧನ ಜ್ಞಾನ ಬರಲಿಕ್ಕೂ ಇಂದ್ರಿಯಗಳೇ ಸಾಧನ ಕರ್ಮ ಮಾಡಲಿಕ್ಕೂ ಇಂದ್ರಿಯಗಳೇ ಸಾಧನ ಯಾವುದು ಸಾಧನವೋ ಅದನ್ನ ಕಾರಕ ಅಂದ್ರು ಇಂದ್ರಿಯಗಳು ಸಾಧನ ಇಂದ್ರಿಯಗಳನ್ನ ಕಾರಕ ಅಂದ್ರು ಇಂತಹ ಕಾರಕಗಳು ನನ್ನ ಅಧೀನ ಅಂತ ತಿಳ್ಕೊಳ್ಳೋದು ಕಾರಕ ವಿಭ್ರಮ ಯಾಕೆ ತಿಳಿಬಾರದು ನಮ್ಮ ಅಧೀನವೇ ಅಲ್ಲ ನಾನ್ ಕೈ ಎತ್ತಿದೆ ನಾನ್ ಕಾಲು ಎತ್ತಿದೆ ಅದಕ್ಕೆ ಹೇಳ್ತಾ ಇದ್ದಾರೆ ಭಗವಂತ ಪರಮಾಣುವಾದ ಈ ನಮ್ಮನ್ನ ಈ ಶರೀರದೊಳಗಿಟ್ಟು ಈ ಶರೀರದ ಕೂದಲಿನ ಸಾವಿರ ಒಂದು ಕೂದಲಿನ ಸಾವಿರ ಭಾಗ ನಾವಿಲ್ಲ ಈ ಶರೀರವನ್ನ ಕದಲಿಸೋದು ಮಾಡೋದು ಎಲ್ಲ ನಮ್ಮ ಕೈಲಾಗೋದಿಲ್ಲ ಸ್ವತಂತ್ರರು ನಾವು ಮತ್ತೆ ಈ ಜೀವರನ್ನ ಒಳಗಿಟ್ಟು ಈ ಶರೀರದ ಸುತ್ತು ತಾನೇ ನಿಂತು ನಮಗೆ ಆಲೋಚನೆ ಕೊಡ್ತಾನೆ ಆ ಮಾತು ಸಂಘಕ್ಕೆ ಪ್ರವಚನಕ್ಕೆ ಹೋಗ್ಬೇಕು ಅಂತ ಆಲೋಚನೆ ಕೊಟ್ಟು ನಮ್ಮ ಇಂದ್ರಿಯಗಳಲ್ಲಿ ತನ್ನ ಇಂದ್ರಿಯಗಳನ್ನ ಇಟ್ಟು ತಾನು ನಿಂತು
ತಾನು ನಡೆದು ನಡೆಸಿ ಕರಕೊಂಡು ಬಂದಿದ. ಇದು ಅವನೇ ಮಾಡುತ್ತಾ ಇದ್ರೂ ಕೂಡ, ಅವನೇ ಮಾಡಿದ್ರು ಕೂಡ ನಮಗೆ ಮರೆಸಿಬಿಡುತ್ತಾನೆ. ತಿಳಿಸೋದೇ ಇಲ್ಲ, ಮೊದಲು ತಿಳಿಸೋದೇ ಇಲ್ಲ, ತಿಳಿಸಿದ್ರೂ ಕೂಡ ಮರೆಸಿಬಿಡುತ್ತಾನೆ. ಅದಕ್ಕೆ ಗೊತ್ತಿದ್ದು ದಡ್ರು ಗೊತ್ತಿಲ್ಲದೆ ದಡ್ರು ಅಂತ ಇರು. ಒಬ್ಬರಿಗೆ ವಿಷಯವೇ ಗೊತ್ತಿಲ್ಲ ಆದ್ದರಿಂದ ದಡ್ರು, ದೇವರ ನೆನೆಯಲ್ಲ. ದೇವರ ವಿಷಯ ಗೊತ್ತಿದ್ರು ಕೂಡ ಪ್ರಾರಬ್ಧ ಕೂತದ್ದಕ್ಕೆ, ಪಾಪ ಕೂತದ್ದಕ್ಕೆ ಸಮಯಕ್ಕೆ ಯಾವಾಗಲೂ ನೆನಪಾಗೋದೇ ಇಲ್ಲ. ಎರಡೂ ರೀತಿಯಾಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾಕೆ ಹೀಗೆ ಮಾಡ್ತಾನೆ ಭಗವಂತ ಅಂದರೆ, ನಮಗೆ ತಿಳಿಯಲಿಕ್ಕೆ ಅಡ್ಡಿಯಾದ ಪಾಪವನ್ನ ಕಳೆದ, ಅನುಸಂಧಾನ ಮಾಡಲಿಕ್ಕೆ ಅಡ್ಡಿಯಾದ ಪಾಪ ಇನ್ನ ಹೋಗ್ಲಿಲ್ಲ, ಅದಕ್ಕೆ ಮರೆಸ್ತಾ ಇದ್ದಾನೆ, ವಿಭ್ರಮ ಕೊಡತಾ ಇದ್ದಾನೆ. ಎಷ್ಟಿದ್ರು ನೋಡ್ರಿ ನಾವು ಹೆಂಗ್ ಮಾಡ್ತೀವಿ ನೋಡಿ, ಎಷ್ಟು ಅವ್ರು ನೋಡಿ ಏನು ಮಾಡ್ಲಿಕ್ಕಾಗಲ್ಲ. ಮನೆಯಲ್ಲಿ ಅದು ಅತ್ತೆ ಸೊಸೆ ಆಗಿರ್ಬಹುದು, ಮಾವಾಳಿ ಆಗಿರ್ಬಹುದು, ಇನ್ನೊಬ್ಬರು ತಂದೆ ಮಕ್ಕಳಾಗಿರ್ಬಹುದು, ಏ ನೋಡೋ ನಾನು ಹೇಗೆ ಮಾಡ್ತಿದ್ದೆ ನೋಡು, ಹಾಗೆ ಮಾಡು, ಯಾಕೆ ಮಾಡ್ಲಿಕ್ಕಾಗಲ್ಲ ನಿಂಗೆ. ಒಳಗಿದ್ದವ ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ ಎಂಬ ಸಬ್ಜೆಕ್ಟೇ ತಲೆಯಿಂದ ವ್ಯಾನಿಶ್ ಆಗೋಗಿರುತ್ತೆ. ಎಲ್ಲಾ ಅದೃಶ್ಯ, ಒಂದು ಚೂರು ಉಳಿದಿರಲ್ಲ. ಅದಕ್ಕೆ ಪ್ರವಚನ ಕಾಲಕ್ಕೇನೋ ಎಲ್ಲಾ ದೇವರೇ ಮಾಡಿಸ್ತಾನೆ, ಎಲ್ಲಾ ಇಂದ್ರಿಯಗಳು ದೇವರಧೀನ ಅಂತ ಹೇಳೋದು, ಇಲ್ಲಿಂದ ಚೂರ ಆಚೆ ಹೋದ ಕೂಡಲೇ ಯಾಕ್ರೆ ನೀವ್ ಯಾಕೆ ಮಾಡ್ತೀರಾ, ನೀವು ಏನಿದೆ ಆಗಿ ಹೀಗೆ ಎಲ್ಲ. ಅದಕ್ಕೆ ಇದನ್ನ ಕಾರಕ ವಿಭ್ರಮ ಅಂದ್ರು. ಕಾರಕ ಅಂದ್ರೆ ಇಂದ್ರಿಯಗಳನ್ನ ಕಾರಕ ಅಂದ್ರು. ಆ ಇಂದ್ರಿಯಗಳು ನನ್ನ ಅಧೀನ ಅಂತ ತಿಳಿಯೋದೆ ಕಾರಕ ವಿಭ್ರಮ, ಕಾರಕ ಕ್ರಿಯ ದ್ರವ್ಯ ವಿಭ್ರಮ ಅಂದ್ರು. ದೊಡ್ಡ ಸಬ್ಜೆಕ್ಟ್ ಇದು, ಅನುಷ್ಠಾನಕ್ಕೆ ಬರಬೇಕಾದ ಸಬ್ಜೆಕ್ಟ್ ಇದು. ಅನುಷ್ಠಾನಕ್ಕೆ ಬಾರದಿದ್ರೆ ಸಿಂಪಲ್ ಸಬ್ಜೆಕ್ಟ್. ಕ್ರಿಯಾ ವಿಭ್ರಮ ಅಂದ್ರು ಏನು, ಭಗವಂತನೇ ನಮ್ಮಲ್ಲಿ ನಿಂತು ನಮ್ಮ ಮೂಲಕ ಮಾಡಿಸ್ತಾನೆ, ಇಲ್ಲಿ ಎಡವಬಾರದು. ಎಲ್ಲ ದೇವರೇರಿ ಮಾಡೋದು, ನಾವೇನ್ ಮಾಡ್ತೀವಿ? ಮಾತು ಹೇಗ್ ಬರುತ್ತೆ, ಎಲ್ಲ ನಾವೇರಿ ಮಾಡೋದು, ದೇವ್ರು ಮಾಡ್ತಾರ ಬಂದು ಅಂತ ಒಬ್ಬರು. ಇನ್ನೊಬ್ರು ಎಲ್ಲ ದೇವರೇ ಮಾಡೋದು, ನಾವೇನ್ ಮಾಡ್ತೀವಿ ಅಂದ್ರೆ ನಾವೇನೂ ಮಾಡಲ್ಲ ಅನ್ನೋ ಇದು ಸರಿಯಲ್ಲ. ಹೇಗೆ ಅಂದ್ರೆ, ಅಪ್ಪ ಮಗನ ಕೈ ಹಿಡಿದು ಅಕ್ಷರಾಭ್ಯಾಸ ಮಾಡಿಸಿದಾಗ ಕೇವಲ ಅಪ್ಪನ ಕೈ ತಿರುಗಲಿಲ್ಲ, ಬರೆಯೋ ಕಾಲಕ್ಕೆ ಮಗನ ಕೈಯೂ ತಿರುಗಿದೆ. ಆದರೆ ಮಗ ಸ್ವತಂತ್ರವಾಗಿ ಬರೆದಿಲ್ಲ, ಅಪ್ಪ ಕದಲಿಸಿದ್ರೆ ಕದಲಿದ. ಅಷ್ಟೇ ಜೀವನ ಕ್ರಿಯ, ನಾವು ಮಾಡ್ತೇವೆ. ಹೇಗೆ? ದೇವರು ಮಾಡಿಸಿದರೆ. ಅದಕ್ಕೆ ಹೇಗ್ ಬರಬೇಕು? ನಮ್ದೇನಿದ್ರಿ ಎಲ್ಲ ದೇವರೇ ಮಾಡೋದು ಅಂತಲ್ಲ, ನಮ್ದೇನಿದ್ರಿ ಎಲ್ಲ ದೇವರೇ ನಮ್ಮಿಂದ ಮಾಡಿಸೋದು. ದೇವರೇ ಮಾಡೋದು ಬೇರೆ, ದೇವರು ಮಾಡಿಸೋದು ಬೇರೆ, ಬಹಳ ವ್ಯತ್ಯಾಸ ಆಗಿಬಿಡುತ್ತೆ. ಇದೇ ಈ ದೊಡ್ಡ ವಿಚಾರ. ಏನು ಒಳಗೆ ಜೀವನಿಗೆ ಕರ್ತೃತ್ವ ಇದೆಯೋ ಇಲ್ವೋ ಅಂತ. ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂದರೆ ಜೀವ ಏನೂ ಮಾಡಲ್ಲ ಅಂದರೆ, ಅಂದರೆ ದೇವರು ತನ್ನ ಕೈ ಹಿಡ್ಕೊಂಡಾಗ ಆ ಕೈಯಲ್ಲಿರುತ್ತಲ್ಲ ಅಷ್ಟೂ ಇಲ್ಲ ಅಂತ ನಾವು ಹೇಳಿದಂತಾಗುತ್ತೆ. ಆವಾಗ ಈ ಪುಣ್ಯ ಪಾಪಗಳೆಲ್ಲ ಸ್ವಂತವಾಗಿ ಬುದ್ಧಿಯಿಂದ ದೇವರೇ ಮಾಡಿದರು ಅಂತ ಹೇಳಬೇಕಾಗುತ್ತೆ, ದೇವರಿಗೆ ದೋಷಾಪಾದನೆ ಮಾಡಿದಂತಾಗುತ್ತೆ. ಆದ ಕಾರಣ ಜೀವೋಪಿ ಕರ್ತ, ಜೀವನೂ ಕರ್ತೃವೆ. ಹೇಗೆ? ಪರಾಧೀನ ಕರ್ತ, ದೇವ ಮಾಡಿಸಿದಂತೆ ಮಾಡ್ತಾ ಇರುತ್ತಾನೆ. ಅಂಥ ಕಾಲಕ್ಕೆ ದೇವರೇನು ಮಾಡುತ್ತಾನೆ? ತಾನೇ ಎಲ್ಲ ಮಾಡಿಸ್ತಾ ಇದ್ರು
ಒಳಗಿದ್ದು ಎಲ್ಲ ಮಾಡಿಸೋದವನೇ, ಇವ ಪ್ರವಚನ ಮಾಡಿಸ್ತಾ ಇರೋದವನೇ, ಅದು ತಲೆಯನ್ನು ತೆಗೆದು ಬಿಟ್ಟು ನಾ ಮಾಡಿದೆ ಅಂತ ಕೊಡ್ತಾನೆ. ಅಂದರೆ ಯಾವ ಯಾವ ಕ್ರಿಯೆಗಳೆಲ್ಲ ಉಸಿರಾಟ ಮೊದಲುಕೊಂಡು ಕಣ್ಣು ರೆಪ್ಪೆ ಹಾಕೋದು, ಕೈ ಕಾಲು ಕದಲಿಸೋದು, ತಲೆ ಕದಲಿಸೋದು, ಪ್ರತಿ ಒಂದು ಕ್ರಿಯಾ ಅವ ಮಾಡಿಸಿದರೆ ನಮಗೆ ಉಂಟು, ಇಲ್ಲದಿದ್ರೆ ಇಲ್ಲ. ಅಂಥ ಕಾಲಕ್ಕೆ ಇದು ನಾ ಮಾಡಿದೆ ನಾ ಮಾಡಿದೆ ನಾ ಮಾಡಿದೆ ಅಂತ ಬರುತ್ತಲ್ಲ, ಅದನ್ನ ಕ್ರಿಯಾ ವಿಭ್ರಮ ಅಂತ ಕರೆದು. ಕಾರಕ ವಿಭ್ರಮ, ನಮ್ಮ ಇಂದ್ರಿಯಗಳು ನನ್ನ ಹತೋಟಿಯಲ್ಲಿವೆ ಅಂತ ಬರೋದು ಕಾರಕ ವಿಭ್ರಮ. ಎಲ್ಲ ಕೆಲಸ ನಮ್ದು, ನಾ ಮಾಡಿಕೊಳ್ತಾ ಇದ್ದೇನೆ, ಎಲ್ಲರೂ ಅವರದವರೇ ಮಾಡಿಕೊಳ್ತಾ ಇದ್ದಾರೆ ಅಂತ, ದೇವರು ಬೇಕಾಗಿಲ್ಲ ಅವರೇ ಮಾಡಲಿಕ್ಕಾಗುತ್ತೆ ಎಂಬುದು ಕ್ರಿಯಾ ವಿಭ್ರಮ. ಇನ್ನ ದ್ರವ್ಯ ವಿಭ್ರಮ ಅಂತ ಹೇಳ್ತಾ ಇದ್ದ, ದ್ರವ್ಯ ವಿಭ್ರಮ ಅಂತ ಹೇಳ್ತಾರೆ, ದ್ರವ್ಯವನ್ನು ನೋಡಿ ಬರುವ ವಿಭ್ರಮ, ದ್ರವ್ಯ ವಿಭ್ರಮ. ಇದು ಎರಡು ರೀತಿ. ಏನು ಅಂದ್ರೆ, ಈ ಶರೀರ ಇದು ದ್ರವ್ಯ ಜಡ, ಇದನ್ನ ನೋಡಿ ಇದು ನಾನೇ ಅಂತ ತಿಳಿಯೋದು ಮೊದಲನೇ ದ್ರವ್ಯ ವಿಭ್ರಮ. ಶರೀರವನ್ನು ನೋಡಿ ನಾನೇ ಅಂತ ತಿಳಿತಾ ಇದೀವಾ ಇಲ್ವೋ ಅಂತ, ಯಾರಾದರೂ ಶರೀರ ನಾನೇ ಶರೀರ ನಾನೇ ಅಂತ ಇದ್ದೀರಾ? ಅಂಬಲ್ಲ, ಮಾಡಿ ತೋರಿಸ್ತೀವಿ. ಹೇಗೆ? ಬೆಳಿಗ್ಗೆದ್ದು ಕನ್ನಡಿ ಮುಂದೆ ನಿಂತಾಗ ಅಥವಾ ಕೂತಾಗ ಕನ್ನಡಿಯಲ್ಲಿ ಕಾಣಿಸೋದು ಯಾರು? ನಾನೇ 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 ಅಂತ. ಆದರೆ ಕಣ್ಣಲ್ಲಿ ಕಾಣಿಸಿದ್ಯಾರು? ಶರೀರ. ಶರೀರ ಕಾಣತಾ ಇದ್ರೆ ಅದನ್ನು ನೋಡಿ ನಾನೇ ನಾನೇ ಅಂತ ಹೇಳ್ಕೊಂಡದ್ದು. ಅಂದ್ರೇನಾಯಿತು? ಶರೀರ ಜಡ, ಅದನ್ನು ನೋಡಿ ಆತ್ಮ ಎಂಬ ಚಿಂತನೆ, ಅಸದ ಆತ್ಮಭಾವ ಅಂತ ಇದನ್ನ ಭಾಗವತದಲ್ಲಿ ಹೇಳ್ತಾರೆ. ಅಸತ್ತು ಅಂದ್ರೆ ಯಾವುದು? ಪ್ರಕೃತಿಯ ವಿಕಾರವಾದ ಶರೀರ, ಕಾರ್ಯರೂಪವಾದ ಶರೀರ. ಈ ಶರೀರವನ್ನ ನೋಡಿ ನಾನೇ ಅಂತ ತಿಳಿಯೋದು ಮೊದಲನೆಯ ದ್ರವ್ಯ ವಿಭ್ರಮ. ಇನ್ನೊಂದು ದ್ರವ್ಯ ವಿಭ್ರಮ ಯಾವುದು ಅಂದರೆ, ಪದಾರ್ಥಗಳೆಲ್ಲ ನನ್ನ ಅಧೀನ, ಪದಾರ್ಥಗಳು ನನ್ನ ಅಧೀನ, ಹಾಗೆ ಹೆಂಡತಿ ಮಕ್ಕಳು ಮೊದಲಾದ ಸಾರ್ವರು ಎಲ್ಲರೂ ಕೂಡ ನನ್ನ ಅಧೀನ, ನನ್ನ ಕಂಟ್ರೋಲ್ ಅಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ತೀವಲ್ಲ, ಅದನ್ನ ದ್ರವ್ಯ ವಿಭ್ರಮ. ದಾರ ಪುತ್ರಾದಿ ಬಂಧುವರ್ಗ ಮತ್ತು ಮನೆ ಮಠ ಎಲ್ಲ ನಂದು. ದ್ರವ್ಯವನ್ನ ನೋಡಿ ಇದು ದೇವರ ಅಧೀನ ಅಂತ ತಿಳಿಯದೆ ಪದಾರ್ಥ ಇವತ್ತು ನಮ್ಮನೆಯಲ್ಲಿದೆ, ನಾವು ನಮ್ ಕಂಟ್ರೋಲು ಅಂತ ತಿಳ್ಕೊಳ್ಳುತ್ತೇವೆ. ಅವನ ಕಂಟ್ರೋಲ್ ಅಲ್ಲಿದೆ ಅಂತ ನಾವು ತಿಳಿಯಲ್ಲ. ಎಷ್ಟೊತ್ತು ಬೀಗ ಹಾಕಿದ್ದೆ ಹಾಕಿದ್ದೆ ಎಲ್ಲ ಹಾಕಿದ್ದೆ ನಮ್ಮ ಕಂಟ್ರೋಲ್ ಅಲ್ಲಿದೆ. ಬೀಗ ಹೊಡ್ಕೊಂಡು ತಗೊಂಡೋದ್ರೆ ಗೋವಿಂದ, ಬೀಗ ಹೊಡೆದು ತಗೊಂಡೋದ್ರೆ ಗೋವಿಂದ. ಒಂದು ಕಡೆ ತುಂಬಾ ಸೆಕ್ಯೂರಿಟಿ ಇಟ್ಕೊಂಡಿದ್ರು, ಎಲ್ಲಾ ನೀಟ ಬೀಗ ಹಾಕಿದ್ರು, ಆದರೆ ಅವ ಯೋಚು ಬುದ್ಧಿವಂತ, ಆ ಬೀಗಗಳನ್ನೇ ಡೂಪ್ಲಿಕೇಟ್ ಮಾಡಿಸಿ 11 ಗಂಟೆ ಬೆಳಿಗ್ಗೆ ಏನು ವಿಶೇಷವಾಗಿ ಧನುರ್ಮಾಸ ಪೂಜಾ ಅಂತ ಊಟ ಮಾಡಿ ಹೋಗಿದ್ರೆ 11 ಗಂಟೆಗೆ ಬಂದು ನಿಧಾನ ತಗೊಂಡೋಗ್ಬಿಟ್ಟಿದ್ದಾನೆ ಎಲ್ಲ ಲಕ್ಷಾಂತರ ರೂಪಾಯಿ. ಮತ್ತು ರಾತ್ರಿ ಹೊತ್ತು ಅಲ್ಲ. ಅದಕ್ಕೆ ಪತಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವಂತ್ಯನಾಥೋಪಿ ತದೀಕ್ಷಿತೋವನೆ ಗೃಹೇಪಿ ಗುಪ್ತಸ್ಯ ಹತೋ ನ ಜೀವತಿ. ಭಗವಂತನ ದೃಷ್ಟಿ ಇತ್ತ, ಹಾದಿಯಲ್ಲಿ ಬಿದ್ದಿದ್ರೂ ನಮ್ಮ ವಸ್ತು ನಮಗೆ ಸಿಕ್ಕೇ ಸಿಗುತ್ತೆ. ಅಂದ್ರೆ ನಮಗೆ ದೇವರು ಈ ವಸ್ತು ಇವನದ್ದು ಅಂದುಕೊಂಡ್ರೆ ಸಿಕ್ಕೇ ಸಿಗುತ್ತೆ. ಅವನ ದೃಷ್ಟಿ ಹೋಯ್ತ, ಈ ವಸ್ತು ನಮಗೆ ಸಂಬಂಧ ಇಲ್ಲ ಅಂತ ಕರ್ಮದ ಸಂಬಂಧ ಹೋಯ್ತ,
ಏ ಮನೆಯಾಗಿದ್ರೂ ಹೊರಟೋದು. ಕಾಡಲ್ಲಿದ್ರೂ ಚೆನ್ನಾಗಿರ್ತಾನೆ, ಮನೆಯಲ್ಲಿ ಬಚ್ಚಿಟ್ರು ಹೋಗಿಬಿಡುತ್ತಾನೆ. ದೇವರ ದೃಷ್ಟಿ ಬೇಕು. ಇದನ್ನು ಹೇಳಿದ್ರು ಕಾರಕಕ್ರಿಯ ದ್ರವ್ಯ ವಿಭ್ರಮ. ಮೂರು ವಿಧ ಭ್ರಮಗಳಿವು ಜೀವರಿಗೆ. ಬಹುಸಂಸಾರಕ್ಕಿವು ಕಾರಣ, ಕಾರಣವೆನಿಸುವವು ಎಲ್ಲ ಕಾಲದಲ್ಲಿ. ಇಲ್ಲಿ ಕಾರಕಕ್ರಿಯ ದ್ರವ್ಯ ವಿಭ್ರಮ ಅಂದ್ರು, ಇದು ಜೀವರಿಗೆ ಬಹುಸಂಸಾರಕ್ಕಿವು ಕಾರಣ ಅಂತ ಹೇಳಬಹುದಾಗಿತ್ತು. ಮೂರು ವಿಧ ಅಂದ್ರು, ಮೂರು ವಿಧವಾಗಿದೆ ಅಂದ್ರು. ಅಲ್ಲ, ಕಾರಕ ವಿಭ್ರಮ, ಕ್ರಿಯಾ ವಿಭ್ರಮ, ದ್ರವ್ಯ ವಿಭ್ರಮ ಅಂದ್ರೆ ಅಷ್ಟು ಮಾತ್ರ ಅಲ್ಲ, ಈ ಮೂರರಲ್ಲಿ ಮೂರು 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 ಬಗೆ, ಒಂದೊಂದರಲ್ಲೂ ಮೂರು ಬಗೆ. ಸಾತ್ವಿಕ, ರಾಜಸ, ತಾಮಸ ಅಂತ. ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ರೀತಿಯಾಗಿ ಕಾರಕ ಕ್ರಿಯಾ ದ್ರವ್ಯ ವಿಭ್ರಮ. ಅದು ಹೇಗೆ ಅದಕ್ಕೆ ಹೇಳ್ತಾ ಇದ್ದಾರೆ. ಕಾರಕ ಇಂದ್ರಿಯಗಳು, ಇಂದ್ರಿಯಗಳು ದೇವರಧೀನ ಅಂತ ತಿಳ್ಕೊಂಡಿರ್ತೇವೆ, ಆದರೆ ಅನುಸಂಧಾನಕ್ಕೆ ಬಾರದೇ ಇರುವುದು ಸಾತ್ವಿಕರಾದವರ ಕಾರಕ ಏನು ಕಾರಕ ಭ್ರಮ. ರಾಜಸರಾದವರಿಗೆ ಹೇಗಿರುತ್ತೆ ಅಂದರೆ ಕೇಳುತ್ತಾರೆ, ಶಾಸ್ತ್ರದ ಪ್ರವಚನ ಕೇಳಿದಾಗ ಇದು ದೇವರಧೀನ ಅಂತ ಹೇಳಿದರೆ ಸಾತ್ವಿಕರಿಗೆ ಸಂಶಯವೇ ಬರಲ್ಲ. ಸಾತ್ವಿಕರಿಗೆ ಹೇಳಿದ ವಿಷಯದಲ್ಲಿ ಹಾಗೆ ಗ್ರಹಣ ಮಾಡಿಬಿಡ್ತಾರೆ, ಸಂಶಯ ಬರೋದೇ ಇಲ್ಲ. ಹೌದು, ಇದೆಲ್ಲ ನನ್ನ ಇಂದ್ರಿಯಗಳು ದೇವರಧೀನ ಅಂತ ಬರುತ್ತೆ. ಸ್ವರೂಪದಲ್ಲೇ ರಾಜಸರಾಗಿದ್ರೆ, ಸ್ವರೂಪದಲ್ಲೇ ರಾಜಸರಾಗಿದ್ರೆ ಈ ವಿಚಾರ ಹೇಳಿದರೂ ಕೂಡ ಅವರಿಗೆ ಸಂಶಯವೇ ಕೂತಿರುತ್ತೆ, ಸಂಶಯವೇ ಕೂತಿರುತ್ತೆ. ಏ ಅಂತಾರಪ್ಪ ಏನೋ ದೇವರ ದಿನ ಅಂತ ಏನೋ ಮತ ಈಚೆ. ಇದು ಕಾರಕ ಭ್ರಮ ರಾಜಸರದ್ದು. ಇನ್ನು ತಾಮಸರದ್ದು ಹೇಗೆ, ವಿರೋಧವಾಗಿ ಅಂದ್ರೆ ವಿಪರೀತವಾಗಿ ನಿಶ್ಚಯ. ಏನಂತ, ಏ ಇದು ನಮ್ಮ ದೀನವೇ, ದೇವರ ದೀನ ಅಲ್ಲ, ಮಣ್ಣಲ್ಲ, ಸೋಮ್ಮನೆ ಹೇಳ್ತಾರೆ. ಆ ಹೇಳೋ ಕಾಲಕ್ಕೆ ರಿವರ್ಸ್ ಫಿಕ್ಸ್, ಕೇಳಿದ ಕಾಲಕ್ಕೆ ರಿವರ್ಸ್ ಫಿಕ್ಸ್ ಆಗಿರುತ್ತೆ, ತಲೆಯಲ್ಲಿ ದೃಢ, ಇದು ನಂದೇ ಅಂತ. ಇದು ತಾಮಸಿಗರಿಗೆ ಬರತಕ್ಕಂಥ ಸ್ವರೂಪತಃ ತಾಮಸ ಯಾರಿರ್ತಾರೆ ಅವರಿಗೆ ಬರುವ ಕಾರಕ ಭ್ರಮ. ರಾಜಸರಿಗೆ ಸಂಶಯಾತ್ಮಕವಾದ ಕಾರಕ ಭ್ರಮ. ಸಾತ್ವಿಕರಿಗೆ ನಿಶ್ಚಯ ಜ್ಞಾನ ಇದ್ರೂ ಪಾಪ ಅಡ್ಡಿ ಕೂತದ್ದಕ್ಕೆ ಅವರಿಗೆ ಕಾರಕ ಭ್ರಮ ಬರುತ್ತೆ. ಅದಕ್ಕೆ ಮೂರು ವಿಧ ಅಂದ್ರು. ಇದು ಟಿಪ್ಪಣಿಗಳಲ್ಲಿ ಕೊಳ್ಳಿಲ್ಲ, ಎಲ್ಲೂ ಕಾರಕ ಕ್ರಿಯಾ ದ್ರವ್ಯ ಅಂತ ಮೂರು ಅಂತ ಆಯಿತು, ಒಂದೊಂದರಲ್ಲೂ ಸಾತ್ವಿಕ ರಾಜಸ ತಾಮಸ ಅಂತ ಟಿಪ್ಪಣಿಗಳಲ್ಲಿ ಬರಲಿಲ್ಲ. ಮತ್ತು ಅಲ್ಲ, ಟಿಪ್ಪಣಿಗಳಲ್ಲಿ ಬಂತ ಅಂತ ಕೇಳಿದೆ. ಟಿಪ್ಪಣಿಗಳಲ್ಲಿ ಇದನ್ನ ಅವರು ಉಲ್ಲೇಖ ಮಾಡಲಿಲ್ಲ. ಅವರಿಗೆ ಗೊತ್ತಿದ್ರು ಹೆಚ್ಚಿಗೆ ಆಳಕ್ಕೆ ಹೋಗುತ್ತೆ ವಿಷಯ, ಗ್ರಂಥ ವಿಸ್ತಾರ ಆಗುತ್ತೆ ಅಂತ ಜ್ಞಾನಿಗಳು ಆ ಭಾಗ ಬಿಟ್ರು. ಅದನ್ನ ಪೂರ್ಣ ಮಾಡಿದೆ. ಯಾವುದು? ಸಾತ್ವಿಕ ರಾಜಸ ತಾಮಸ ಅಂತ ಮೂರು ರೀತಿಯಾದ ಕಾರಕ ಭ್ರಮ, ಕ್ರಿಯಾ ವಿಭ್ರಮ, ದ್ರವ್ಯ ವಿಭ್ರಮ ಅಂತ ಮೂರಿವೆ. ನೋಡಿ ಅದನ್ನ ಹೇಗೆ ಬಿಡಿಸಬೇಕು, ಕಾರಕ ಕ್ರಿಯ ದ್ರವ್ಯ ವಿಭ್ರಮ. ಮೂರು ವಿಧ ಜೀವರಿಗೆ ಬಿಡಿಸೋದು ಅರ್ಥ ಆಯ್ತಲ್ವಾ? ಕಾರಕ ಕ್ರಿಯ ದ್ರವ್ಯ ವಿಭ್ರಮ ಮೂರು ಜೀವರಿಗೆ ಸಂಸಾರಕ್ಕೆ ಅಂತ. ಹಾಗಲ್ಲದೆ ಕಾರಕ ಕ್ರಿಯ ದ್ರವ್ಯ ವಿಭ್ರಮ ಮೂರು ವಿಧ ಜೀವರಿಗೆ ಬಹುಸಂಸಾರಕ್ಕಿವು ಕಾರಣವೆನಿಸುವವು ಎಲ್ಲ ಕಾಲದಲ್ಲಿ.
ತುಂಬಾ ಇದು ಈ ಸಂಸಾರಕ್ಕಿವು ಕಾರಣವೆನಿಸುವವು ಅಂತಿಲ್ಲ, ಬಹು ಸಂಸಾರಕ್ಕಿವು ಕಾರಣವೆನಿಸುವವು. ಹಾ, ಅದನ್ನ ಚೂರು ನೋಡಬಹುದು. ಬೆಳಿಗ್ಗೆದ್ದಾಗ್ಲಿಂದ ಆಚಮನ ಸ್ನಾನ ಸ್ತೋತ್ರ, ಆಚಮನ ಸ್ನಾನ ಸಂಧ್ಯಾ ಪೂಜಾ ವೈಶ್ವದೇವ ಬಲಿಹರಣ ಇವೆಲ್ಲ ನಡೆಯಿತು. ನಡೆದಾಗ ಇದೇನು ವೇದೋಕ್ತ ಕರ್ಮಾನುಷ್ಠಾನ, ವೇದೋಕ್ತ ಕರ್ಮಾನುಷ್ಠಾನ. ಇದರ ಗುರಿಯಲ್ಲಿ ನಮಗೆ ಬರುವ ನೀಚ ಜನ್ಮಗಳನ್ನು ಕತ್ತರಿಸಿ ಉತ್ತಮ ಜನ್ಮಗಳು ಮಾತ್ರ ಬರುವಂತೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಕಾರಣ ಆಗುವಂತೆ ಮಾಡೋದೇ ವೇದೋಕ್ತ ಕರ್ಮಾನುಷ್ಠಾನ. ಅದರಲ್ಲಿ ಎಷ್ಟು ಪವರ್ಫುಲ್ ಅಂದ್ರೆ ವೇದೋಕ್ತ ಕರ್ಮಾನುಷ್ಠಾನ ಮಾಡಬೇಕಾದ ರೀತಿಯಲ್ಲಿ ಚೆನ್ನಾಗಿ ಮಾಡುತ್ತಾ ಬಂದರೆ ಮತ್ತು ಬರೋ ಜನ್ಮ ಖಚಿತವಾಗಿ ಮಾಧ್ವ ಜನ್ಮ ಬಂದೇ ಬರುತ್ತೆ. ಯಾರನ್ನ ಕೇಳಿದ್ರೆ ಏನಕ್ಕೆ ಗ್ಯಾರಂಟಿ ಇದೆಯಾ? ಏ ಯಾರಿಗೂ. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ನಾವು ಹೇಳಿದ ರೀತಿಯಲ್ಲಿ ನೀವು ಅನುಷ್ಠಾನವನ್ನ ಮಾಡಿದ್ದೇ ಆದರೆ ಬರೋ ಜನ್ಮ ಖಚಿತ. ಅದು ಕತ್ತೆ ಜನ್ಮ ಬರದೆ ಬರಬಹುದಾಗಿತ್ತು, ಅದನ್ನ ಕತ್ತರಿಸಿ ಒಳ್ಳೆ ಜನ್ಮ ಕೊಟ್ಟು ಬಿಡುತ್ತೆ. ನೀಚ ಜನ್ಮಗಳನ್ನ ಕತ್ತರಿಸಿ ಹಾಕುವುದು ಈ ಸಾಧನೆಯ ಹೆಗ್ಗುರಿ, ವೇದೋಕ್ತ ಕರ್ಮಾನುಷ್ಠಾನ. ಆದರೆ ಅದೇ ವೇದೋಕ್ತ ಕರ್ಮಾನುಷ್ಠಾನ ಮಾಡುವಾಗ ಕಾರಕ ಭ್ರಮ. ಏನ್ರಿ ಮಾಡಿದ್ರಿ? ದೇವ್ರ ಪೂಜೆ ಮಾಡಿ ನೋಡ್ರಿ, ಎಷ್ಟು ಮಾಡಿದ್ ನಾವು? ನನ್ನ ಇಂದ್ರಿಯಗಳು ನನ್ನದೀನ, ಕೆಲಸ ನಾನೇ ಮಾಡಿದೆ, ಇದೆಲ್ಲ ನನ್ನೇ ನೋಡ್ರಿ, ಒಟ್ಟಾರೆ ನಾನು ನಂದು ನಾನು ನಂದು ಅಂತ ಒಳಗೆ ಬಿಟಪ್ ಆಗಿ ಅದರ ಮೂಲಕ ಎಷ್ಟೇ ಕರ್ಮಾನುಷ್ಠಾನ ಮಾಡಿದ್ರು, ಎಷ್ಟೇ ದಾನ ಧರ್ಮಗಳು ಮಾಡಿದ್ರು ಅದು ಯಾವುದಕ್ಕೆ ಕಾರಣ ಆಗುತ್ತೆ? ಬಹು ಸಂಸಾರಕ್ಕಿದು ಕಾರಣವು, ನಾನಾ ನೀಚ ಜನ್ಮಗಳು ಬರಲಿಕ್ಕೆ ಕಾರಣ ಆಗುತ್ತೆ. ಸಾವಿರಾರು ಜನ್ಮಗಳು ಬರಲಿಕ್ಕೆ ಯಾವುದು? ನಾವು ಮಾಡಿದ ವೇದೋಕ್ತ ಕರ್ಮಾನುಷ್ಠಾನವೇ ಕಾರಣ ಆಗಿ ಬಿಡುತ್ತೆ. ಇದು ಅರಣ್ಯಕಾಚಾರ್ಯರು ಚೆನ್ನಾಗಿ ಹೇಳುತ್ತಾರೆ. ಹಾ, ಬಹು ಸಂಸಾರಕ್ಕಿವು ಕಾರಣವೆನಿಸುವವು ಎಲ್ಲಾ ಕಾಲದಲ್ಲಿ ಈ ಮೂರು ಖಚಿತ ಅಂದ್ರು. ಅದಕ್ಕೆ ದೂರ ಓಡಿಸಿ ಭ್ರಾಮಕತ್ರಯ ಮಾರಿಗೊಳಗಾಗದಲೆ, ಈ ಮಾರಿ ಮಾರಿ ಅಂದ್ರು. ಮಾರಿ ಅಂದ್ರೆ ಏನು? ಮಾರಯ ತೀತಿ ಮಾರಿ, ನಮ್ಮನ್ನ ಕೊಂದು ಬಿಡುತ್ತೆ. ಕೊಲ್ಲೋದು ಅಂದ್ರೆ ಏನು? ತಲೆ ಕತ್ತರಿಸೋದಲ್ಲ, ದೇವರ ನೆನಪನ್ನ ತೆಗೆದು ಬಿಡುತ್ತೆ. ದೇವರ ನೆನಪಿಲ್ಲದಿರುವುದೇ ಸಾವು. ಅಂಥ ಸಾವನ್ನ ಸತತ ಕೊಡುವ ಮಾರಿ ಇದು. ಯಾವುದು? ಈ ಮೂರು ರೀತಿಯ ವಿಭ್ರಮದ ಮಾರಿ. ಅದಕ್ಕೆ ದೂರ ಓಡಿಸಿ ಭ್ರಾಮಕತ್ರಯ ಮಾರಿ ಒಳಗಾಗದಲೇ, ಭ್ರಾಮಕತ್ರಯ ದೂರ ಓಡಿಸಿ ಅದೇನು ಮಾರಿ, ಅದಕ್ಕೆ ಒಳಗಾಗದಲೇ ಸರ್ವಾಧಾರಕನ ಚಿಂತಿಸುತ್ತಲಿರು ಸರ್ವತ್ರ ಮರೆಯದಲೇ. ಆವಾಗಂದು ಈ ಮಾರಿ ಯಾವುದು? ಕಾರಕ ಭ್ರಮ, ಕ್ರಿಯಾಭ್ರಮ, ದ್ರವ್ಯಭ್ರಮ ಅಂತ ಮೂರಿದೆಯಲ್ವಾ, ಇದು ದೊಡ್ಡ ಮಾರಿ. ಇದನ್ನು ದೂರ ಓಡಿಸಿ ಅಂದ್ರಿ ನಮ್ಮನ್ನು ಓಡಿಸ್ತಾ ಇರೋದು. ನಾವದರ ಹತೋಟಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ. ಅದನ್ನ ಓಡಿಸಬೇಕಾದ್ರೆ ಏನು ಪ್ರಾಸೆಸ್? ಗೊತ್ತಿಲ್ಲ, ಓಡಿಸ್ಲಿಕ್ಕಾಗಲ್ಲ. ಗೊತ್ತಿದ್ರೂ ಓಡಿಸ್ಲಿಕ್ಕಾಗ್ತಾ ಇಲ್ಲ, ಅದೇ ನಮ್ಮನ್ನು ಹಿಡಿದು ಬಿಡ್ತಾ ಇದೆ. ನಾವೆಲ್ಲರೂ ಅದೇ ಗುಂಪಲ್ಲಿ ಸೇರ್ಕೊಂಡಿದ್ದೀವಿ. ಮತ್ತೆ ಅದಕ್ಕಂದ್ರೂ ಈ ಮಾರಿ ಹೋಗಬೇಕಾದರೆ ಅದನ್ನ ಕಳೆಯುವವ ದೇವ. ನಮಗಾಗಿ ಬಿಡಿಸ್ಕೊಳ್ಳಿಕ್ಕಾಗಲ್ಲ, ಬಿಡಿಸುವವ ಅವನೇ. ಅದಕ್ಕೆ ಬಂಧಕನೂ ಅವನೇ, ಮೋಚಕನೂ ಅವನೇ. ಈ ಮಾರಿಯಿಂದ ನಮ್ಮನ್ನ ದೂರ ಮಾಡುವವನು ಅವನೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ದೇವರನ್ನ ಕೇಳಿದ್ರು, ಸ್ವಾಮಿ ಈ ಮಾರಿಯನ್ನು ದೂರ ಮಾಡು, ದೂರ ಮಾಡು. ಆ ದೇವ ಅಂದ,
ಸುಮ್ಮನೆ ನೀವು ದೂರ ಮಾಡು ಅಂದ್ರೆ ಮಾಡಲ್ಲ ನಾನು. ಮತ್ತೇನ್ ಮಾಡ್ಬೇಕು ಸ್ವಾಮಿ? ನನ್ನ ಗುಣಚಿಂತನೆ ಮಾಡಿ. ಏನು ಚಿಂತನೆ ಮಾಡಬೇಕು? ಗುಣಚಿಂತನೆ ಸರ್ವಾಧಾರಕನ ಚಿಂತಿಸಿತು ಹೇಳ್ತಾರೆ ಭಗವಂತ. ಸರ್ವಾಧಾರಕ ಸರ್ವಾಧಾರಕ ಅಂತ ಅಂದ್ರೆ ಏನು ಅರ್ಥ ಗೊತ್ತಿಲ್ಲದೆ ಏನು ಚಿಂತನೆ ಮಾಡಿದ್ರು ಫಲ ಇಲ್ಲ. ಸರ್ವಾಧಾರಕ ಅಂದರೆ ಈ ಮೂರು ರೀತಿಯಾದ ಭ್ರಮೆಗಳನ್ನ ತಂದುಕೊಟ್ಟವ ಅವನೇ. ಆ ಭ್ರಮೆಗಳು ಹೇಗೆ ಬರುತ್ತೆ? ಅಜ್ಞಾನ ಮೂಲಕವಾಗಿ ಬರುತ್ತೆ. ಆ ಅಜ್ಞಾನ ಮೂರು ರೀತಿಯಾದ ಅಜ್ಞಾನ ಕಾರಕ ಸ್ವಾತಂತ್ರ್ಯ ಅಭಿಮಾನ, ಕ್ರಿಯಾ ಸ್ವಾತಂತ್ರ್ಯ ಅಭಿಮಾನ, ದ್ರವ್ಯ ಅಭಿಮಾನ. ಈ ಅಭಿಮಾನಕ್ಕೆ ಕಾರಣ ಅಜ್ಞಾನ. ಈ ಅಜ್ಞಾನದಲ್ಲಿ ಭಗವಂತ ಇರ್ತಾನೆ. ಅರ್ಥ ಆಗ್ತಾ ಇಲ್ವಾ? ತಪ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇಲ್ವಾ? ಕಾರಕ ಸ್ವಾತಂತ್ರ್ಯ ಅಭಿಮಾನ ಈಶ್ವರಿಗೆ ಹೇಳಿದ್ದು, ನನ್ನ ಇಂದ್ರಿಯಗಳು ನನ್ನ ಹತೋಟಿಯಲ್ಲಿವೆ, ಅದರ ಮೇಲೆ ಸ್ವಾತಂತ್ರ್ಯ ನಂದು, ನನ್ನ ಕ್ರಿಯೆಗಳೆಲ್ಲವೂ ಅದರ ಮೇಲೆ ನಂದೇ ಹತೋಟಿ, ನಂದೆಲ್ಲ ನಾನೇ ಮಾಡಬಲ್ಲೆ, ಪದಾರ್ಥಗಳು ವ್ಯಕ್ತಿಗಳೆಲ್ಲ ನನ್ನ ಹತೋಟಿಯಲ್ಲಿದ್ದಾರೆ. ಮೂರು ಭ್ರಮೆಗಳು, ಈ ಮೂರು ಭ್ರಮೆಗಳಲ್ಲಿ ಭಗವಂತ ಇದ್ದಾನೆ. ಕೊಡೋದವನೇ, ಬಿಡಿಸೋದು ಅವನೇ, ಎಲ್ಲದಕ್ಕೂ ಆಧಾರ ಯಾರು? ಅವನೇ. ಅದಕ್ಕೆ ಸ್ವಾಮಿ ನೀನೇ ಕೊಡಿಸಿದ್ದು ನನ್ನ ಕರ್ಮಾನುಸಾರ, ಆ ಕರ್ಮ ಕಳೆದು ಇದನ್ನ ದೂರ ಮಾಡಯ್ಯ ಅಂತ ದೇವರನ್ನ ಸರ್ವಾಧಾರಕ ಅಂತ ಚಿಂತನೆ ಮಾಡಬೇಕು. ಅವಾಗ ಮತ್ತು ಪ್ರಶ್ನೆ ಬಂತು, ಸರ್ವಾಧಾರಕ ಅಂತ ಎಷ್ಟೊತ್ತು ಮಾಡಬೇಕ್ರಿ? ಸೇವಾ ಮಾಡ್ರಿ ರಾಯರಿಗೋ ರಘುತ್ತಮರತ್ರೋ ಸೇವಾ ಮಾಡಿ, ಎಷ್ಟು ಸಾಕ? ಒಂದು ಸಾಕ? ಒಪ್ಪತ್ ಸಾಕ? ಟೈಮು ಡೇಟು ಎಲ್ಲ ಆದಷ್ಟು ಕಡಿಮೆ ಮಾಡಿ ಮ್ಯಾಕ್ಸಿಮಮ್ ಫಲ ಪಡೀಲಿಕ್ಕೆ ನೋಡ್ತಾ ಇರ್ತೀವಿ. ಅದಕ್ಕಂದ್ರು ಸ್ವಲ್ಪ ಹೊತ್ತು ಬೆಳಿಗ್ಗೆ ಕೂತ್ಕೊಂಡು ಸರ್ವಾಧಾರಕ 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 ಎಷ್ಟಲ ಅನ್ಬೇಕು? ಹತ್ತು ಸಲ ಎಲ್ಲಿ ಬಿಡಿ. ಯಾವುದೋ ನಮಗೆ ಈ ಉಡುಪಿ ಸ್ಟೋರ್ಸ್ ಅಲ್ಲಿ ಎಲ್ಲ ಕಡೆ ಮೆಷಿನ್ ಸಿಗುತ್ತೆ, ಚಿಕ್ಕದು ಕೌಂಟಿಂಗ್ ಮೆಷಿನ್, 100 ರೂಪಾಯಿ ಕೊಟ್ರೆ 100 200 ಕೊಟ್ರೆ ಕೊಡ್ತಾರೆ, ಪಟ 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 ಪ್ರೆಸ್ ಮಾಡ್ತಾರೆ, 1 2 3 4 ಅಂತ ಇರ್ತಾ ಇರುತ್ತೆ. ಅದಿಟ್ಕೊಳ್ಳೋಣ, ಸರ್ವಾಧಾರಕ 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 ಎಷ್ಟು? 1000 ಸಲ ಜಪಸ್ಸರ ಇಟ್ಕೊಳ್ಳೋಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ವಾಧಾರಕನ ಚಿಂತಿಸುತ್ತಲಿರು ಎಲ್ಲಿ? ಸರ್ವತ್ರ ಅಂದ್ರು. ಇದು ದೊಡ್ಡ ವಿಷಯ. ಎಲ್ಲಿ? ನಿನ್ನ ಪ್ರತಿಯೊಂದು ಇಂದ್ರಿಯಗಳನ್ನ ನೋಡಿದಾಗ ಇದು ದೇವರಧೀನ, ಇದು ದೇವರಧೀನ ಕಂಪಲ್ಸರಿ ಬರಬೇಕು. ಕೈ ನೋಡಿ, ನೋಡಿದಾಗೆಲ್ಲ ಸ್ವಾಮಿ ನಿನ್ನ ದೀನ. 8 ಸಲ ಹೇಳ್ಬೇಕ್ರಿ? 1 ಸಲ ಹೇಳೋಣ ಬೆಳಿಗ್ಗೆ, ಸ್ವಾಮಿ ಕೈ ನಿನ್ನ ದಿನ, ಕಾಲ್ ನಿನ್ನ ದಿನ ಅಂತಾರೆ ಹೇಳೋಣ ಅಲ್ವಾ? ಕೈ ಬಂದಾಗಲೇ ನಿನ್ನ ದಿನ, ಏ ಬೇರೆ ಕೆಲಸ ಇಲ್ಲ ನಮಗೆ, 24 ಗಂಟೆ ಇದೇನಾ? ಅದಕ್ಕೆ ನಿನಗೆ ಜನ್ಮ ಕೊಟ್ಟಿದ್ದು, ಬದುಕಿರೋದೇ ಅದಕ್ಕೆ. ನಾನ ಗಜರಾ ಕೆಲಸ ಮಾಡ್ಕೊಂಡಿರ್ಲಿಕ್ಕಲ್ಲ. ಯಾವುದು ಮೇಲೆ ಹೋದ್ರೆ ಕೇಳ್ತಾರೆ, ನೋಡಪ್ಪ ನಿನ್ನ ಹುಟ್ಟಿಸಿದ್ದೆ ಬ್ಯುಸಿ ಆಗಿರ್ಲಿಕ್ಕೆ, ನಾವೊಂದು ಅದೇ ಕೆಲಸ ಮಾಡಿ ಬಂದು ನಾವು 24 ಅವರ್ಸ್ ಬ್ಯುಸಿ ಆಗಿದ್ದು ಬಂದೆ ಯಾವುದ್ರಲ್ಲಿ? ಬೇರೆ ಎಲ್ಲಾ ಏನು ನನ್ನ ಆಫೀಸು ನನ್ನ ಇದು ನಿನ್ನ ಹಣೆಬರ. ನಿಂಗೆ ಯಾವಾಗೂ ದೇವರನ್ನ ಚಿಂತನೆ ಮಾಡೋದರಲ್ಲೇ 24 ಅವರ್ಸ್ ಬ್ಯುಸಿ ಆಗಿದ್ದು ಬಾ ಅಂದ್ರೆ ಅದನ್ನ ತಿಪ್ಪೆಗೆ ಹಾಕಿ ಬೇರೆ ಎಲ್ಲಾ ಕೆಲಸಗಳಲ್ಲಿ ನೀನು 24 ಅವರ್ಸ್ ಬ್ಯುಸಿ ಆಗಿ ಬಂದ್ರೆ ನಿನಗಿಲ್ಲಿ 24 ಅವರ್ಸ್ ಬ್ಯುಸಿ ಆದ ಕೆಲಸ ಕೊಡ್ತೇವೆ ಅಂತ ನರಕದಲ್ಲಿ ಸಪರೇಟ್ ಸೆಕ್ಷನ್ ಕೊಡ್ತಾರೆ. ಆದ ಕಾರಣ ಸರ್ವತ್ರದಲ್ಲಿ ಮರೆಯದಲೇ ದಾಸರಾಯರ ಮಾತು ಬಹಳ. ಅಂದ್ರೆ ಸಾಧನಾ ಮಾರ್ಗದಲ್ಲಿ ಬರುವವರಿಗೆ ಚೆನ್ನಾಗಿ ಹಾದಿ ತೋರುವ ಮಾತು. ಪ್ರತಿಯೊಂದು ಕರ್ಮ ಮಾಡ್ತಾ 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 ಇರುವಾಗ ತಲೆಯಲ್ಲಿ ಫಿಕ್ಸ್ ಆಗಿರಬೇಕು, ಬೆಳಿಗ್ಗೆದ್ದ ಕೂಡಲೇ ಇವತ್ತು ಸಾಧನೆ ಆಗಬೇಕು,
ಸಾಧನೆ ಅಂದ್ರೆ ಪ್ರತಿಯೊಂದು ಇಂದ್ರಿಯಗಳು ಏನೇನು ಕೆಲಸ ಮಾಡುತ್ತೆ ಅವೆಲ್ಲ ದೇವರ ಅಧೀನ ಎಂಬುದು ನನಗೆ ಬರಬೇಕಾದಷ್ಟು. ಏನೇನು ಕೆಲಸಗಳು ನಡೆಯುತ್ತೆ ಅವೆಲ್ಲ ದೇವರ ಅಧೀನ ಅಂತ ಬರಬೇಕು. ಏನೇನು ಪದಾರ್ಥಗಳು ವ್ಯಕ್ತಿಗಳು ನೋಡುತ್ತೇನೆ ಅವು ಇವರು ಎಲ್ಲವೂ ದೇವರ ಅಧೀನ ಅಂತ ಕ್ಷಣ ಕ್ಷಣಕ್ಕೆ ಬರಬೇಕು. ಯಾರನ್ನ ನೋಡಿದ್ವು ಅದು ಹೇಗೆ ಪ್ರಾಕ್ಟಿಕಲ್ಲಿ ಮಾಡಬೇಕು ಅಂತ ಸ್ವಲ್ಪ ಹೇಳಬೇಕಲ್ವಾ? ಇಲ್ಲಂದ್ರೆ ಏನೋ ಹೇಳಿದ್ರೆ ಅಲ್ಲ ಇಂಥದ್ದೆಲ್ಲ ಯಾರಾದ್ರೂ ಮಾಡಿದವರು ಇದ್ದಾರೇನ್ರಿ, ಸುಮ್ಮನೆ ನಮಗೇನು ಇಲ್ಲದ್ದೆಲ್ಲ ತಲೆಯಲ್ಲಿ ಕಲ್ಪನೆ ಮಾಡಿಕೊಂಡು ನಮ್ಗೆ ಹೇಳ್ಬೇಡ್ರಿ, ಯಾರಾದ್ರೂ ಮಾಡಿದವರು ಇದ್ರೆ ಹೇಳ್ರಿ. ಆ ಪ್ರಕಾರ ಭಾಗವತದಲ್ಲಿ ಬಂದ ಎಲ್ಲರೂ ಅದು ಮಾಡಿದವರೇ, ಎಲ್ಲಾ ಯತಿಗಳು ದಾಸರು ಇದು ಮಾಡಿದವರೇ, ಅದೇ ಕೆಲಸದಲ್ಲಿದ್ದವರೇ. ಅಲ್ಲಿ ಎತ್ತಿ ತೋರಿದ್ದಲ್ಲಿ ಖಡ್ವಾಂಗ ಮಹಾರಾಜನ ಚರಿತ್ರೆ. ಖಡ್ವಾಂಗ ಮಹಾರಾಜ ಯುದ್ಧ ಮಾಡಿದ ದೈತ್ಯರ ಜೊತೆಗೆ ದೇವತೆಗಳು ವರ ಕೊಟ್ರು, ಏನ್ ಬೇಕು ನಿನಗೆ, ನನ್ನ ಆಯುಷ್ಯ ಎಷ್ಟು, ಒಂದ್ ಮುಹೂರ್ತ ಕಾಲ ನನ್ನ ಆಯುಷ್ಯ. ಸರಿ, ಮುಹೂರ್ತ ಕಾಲದಲ್ಲಿ ಎಲ್ಲಾ ರಾಜ್ಯವನ್ನ ಎಲ್ಲವನ್ನ ತ್ಯಾಗ ಮಾಡಿ ಧ್ಯಾನ ಹಾಕೋತ, ಒಂದೇ ಮುಹೂರ್ತ ಕಾಲ ಇರೋದು, ಮತ್ತಿಲ್ಲ ಬದುಕೋದೇ ಇಲ್ಲ. ಆ ಮುಹೂರ್ತದಲ್ಲಿ ದೇವರಲ್ಲಿ ಮನಸ್ಸು ನೆಲೆಸಿ ಭಗವಂತನ ಸನ್ನಿಧಾನ ಸೇರ್ಕೊಂಡ್ಬಿಟ್ಟ. ಅವಾಗ ಪ್ರಶ್ನೆ ಬಂತು, ಭಾಗವತದಲ್ಲಿ ಹೇಳದೇ ಇರುವ ವಿಷಯ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಅಲ್ಲಿ ವೇದವ್ಯಾಸದೇವರೇ ಹೇಳಿದ್ದು. ಒಂದು ಕಡೆ ಎಲ್ಲ ವಿಷಯ ಹೇಳಲ್ಲ, ಒಂದೇ ವಿಷಯ ಸರ್ವತ್ರ ಹೇಳ್ತಾರೆ. ನಮಗೂ ಯಾರಾದರೂ ಬಂದು ಒಂದು ಗಳಿಗೆ ಇರ್ತೀಯಪ್ಪ, ಒಂದು ಮುಹೂರ್ತ ಕಾಲ ಇರ್ತೀಯ ಅಂತ ಹೇಳಿ ನಾವು ಎಲ್ಲ ಬಿಟ್ಟು ದೇವರ ಮುಂದೆ ಕೂಡೋಣ, ಮನಸ್ಸು ಬರುತ್ತಾ? ಕೋತಿ ತರ ಕುಣಿತಾ ಇರುತ್ತೆ. ಮತ್ತಂಥ ಅದು ಆತನ ಹೇಗೆ ಬಂತು? ಆತ ಸಂಕಲ್ಪ ಮಾಡುತ್ತಾ ಇದ್ದಾನೆ. ಇಂಥ ಸಂಕಲ್ಪ, ನನಗೆ ಚಿಕ್ಕ ಹುಡುಗಿದ್ದಾಗ ತಿಳುವಳಿಕೆ ಬರಲಿಕ್ಕೆ ಶುರುವಾದಾಗ ನನಗೆ ಕೊಟ್ಟ ಉಪದೇಶ ಇದೆ. ಏನು? ಬೆಳಿಗ್ಗೆ ಎಚ್ಚರ ಆದಾಗಲಿಂದ ಮತ್ತು ಮಲಗೋ ಪರ್ಯಂತ ಕಾಣಿಸಿದ ಪ್ರತಿಯೊಂದು ಜಡದಲ್ಲಿ, ಪ್ರತಿಯೊಂದು ಚೇತನದಲ್ಲಿ, ಆಯಾ ಆಕಾರದಲ್ಲಿ ಭಗವಂತನನ್ನ ನೆನೆಯಲೇಬೇಕು. ಒಂದ್ಸಲ ನೆನೆದೆವು ಅಂದ್ರಲ್ಲ, ನಾಳೆ ಬರ್ತಾ 14ನೇ ತಾರೀಕು ಏನ್ ಬರ್ತಾ ಇದೆ, ಅಧಿಕ ಮಾಸ. ಇವರು ಮಾಡಿದ್ರು ಅಧಿಕ ಫಲ. ಒಂದು ವ್ರತ ಮಾಡ್ತೀರಾ ಏನೋ ಆ ರೋಡಲ್ಲಿ ಸಿಗೋದೆಲ್ಲ ಒಂದು 100 ರೂಪಾಯಿ 150 ರೂಪಾಯಿ ತಂದು ಬ್ರಾಹ್ಮಣರ ಕೈ ಇಟ್ಟು ಗೋವಿಂದ ಅಂದ್ರೆ ಸರಿ ಒಳ್ಳೇದು, ಇಲ್ಲ ಅಂದಿಲ್ಲ. ಇದು ಮಾಡಿದ್ರೆ ದೇವರಿಗೆ ಬಹಳ ಪ್ರೀತಿ, ಖುಷಿ ಆಗ್ಬಿಡ್ತಾನೆ ದೇವರು. ಏನು? ಬೆಳಿಗ್ಗೆದ್ದಾಗಲಿಂದ ರಾತ್ರಿ ಮಲಗೋ ಪರ್ಯಂತ ಕಾಣಿಸಿದ ಪ್ರತಿಯೊಬ್ಬರಲ್ಲಿ ದೇವರಿಯ ಕಾಲದಲ್ಲಿದ್ದಾರೆ, ಸ್ವಾಮಿ 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 ಅಂತ ನೆನೆವೆ. ಬೇಕಾದ್ರೆ ನಾಳೆ ಇವತ್ತು ರಾತ್ರಿವರೆಗೂ ಟೈಮ್ ಇದೆಯಲ್ಲ, ಒಂದ್ಸ ಟ್ರೈಲ್ ಹಾಕಿ ನೋಡೋಣ, ಗೊತ್ತಾಗುತ್ತೆ ಎಷ್ಟು ಕಷ್ಟ. ಮನಸ್ಸು ದೇವರಲ್ಲಿ ನಿಲ್ಲಿಸುವುದು ಬಹಳ ಕಷ್ಟ. ಅಂಥದ್ದು ಆ ಮಹಾರಾಜ ತನಗೆ ಉಪದೇಶ ಬಂದಾಗಲಿಂದ ಈ ಸಾಯೋ ಪರ್ಯಂತ ಏನ್ ಆತನ ತಿಂದು ಕೊಡೋನಲ್ಲ ಮಹಾರಾಜ. ಯುದ್ಧಕ್ಕೂ ಹೋಗ್ಬೇಕು, ಶತ್ರುಗಳು ಎಲ್ಲಿ ನೋಡಿದ್ರೂ ಇರ್ತಾರೆ, ಬೈಯೋರಿರ್ತಾರೆ ಹೊಡೆಯೋರಿರ್ತಾರೆ. ಆ ಬೈಯುವವರಲ್ಲಿ ಹೊಡೆಯುವವರಲ್ಲಿ ಅಸ್ತ್ರಗಳಲ್ಲಿ ಚಾಕು ಬಾಕು ಏನೇನಿರುತ್ತೆ ಅವುಗಳಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ, ಶತ್ರುಗಳು ದೇವರ ಅಧೀನ, ಅವರ ಬುದ್ಧಿ ದೇವರ ಅಧೀನ, ಅವರ ಇಂದ್ರಿಯ ದೇವರ ಅಧೀನ, ನಂದು ಇದು ಹೇಗೆ ಬರೇ ಒಂದು ಉಪನ್ಯಾಸ ಅಲ್ಲ, ಸತತ ಒಬ್ಬನೇ ಚಿಂತನೆ. ಈ ತರ ಎಡಬಿಡದೆ ಮಾಡಿದ ವ್ಯಕ್ತಿ ಖಟ್ವಾಂಗ ಮಹಾರಾಜ. ಅದಕ್ಕೆ ದೇವ ಹೃದಯಕ್ಕೆ ಬಂದು ನಿಂತು ಬಿಟ್ಟ. ಮತ್ತೆ ನಮಗಿಂತ ಸಿಲೆಬಸ್ ಇರುವಾಗ ನಾವು ದಿನಕ್ಕೆ ಒಮ್ಮೆ ಜೈ ಹರಿ ಅಂದ್ಬಿಟ್ಟು ಗೋವಿಂದ ನಾಳೆ ಬೆಳಿಗ್ಗೆ ಮತ್ತು ಬಾ ಅಂದ್ರೆ ನಮ್ ಸಾಧನೆ ಹೇಗಾಗಬೇಕು? ಎದುರಿಗೆ ಕಲ್ಲು ಕೂತಿದೆ, ಅದನ್ನ ಕಟ್ಟದ ಶಿಲ್ಪ ಮಾಡಬೇಕು, ಅದು ಸಾಧನೆ ನಮ್ದು. ದಿನಕ್ಕೊಂದ್ಸಲ ಎದ್ದು ಹೋಗೋದು, ಪಾಟ್ ಅಂತ ಹೊಡೆಯೋದು, ಮನೆಗೆ ಬಂದು ಕೂಡೋದು, ಯಾವಾಗ ಆಗ್ಬೇಕು ಶಿಲ್ಪ? ಹೌದು, ಈ ತರ ನಮ್ ಸಾಧನೆ ಆಗಿದೆ ಸತತ. ಅದಕ್ಕೆ ಹೇಳಿದ್ರು
ಸರ್ವಾಧಾರಕನ ಚಿಂತಿಸುತ್ತಲಿರು. ಅಲ್ಲಿ ಚಿಂತಿಸುತ್ತಲಿರು ಅಂತ, ಅದನ್ನ ಬಿಡಿಸೋದು ಚಿಂತಿಸುತ್ತಲಿ ಇರು ಅಂತ. ಅಲ್ಲಿ ಚಿಂತಿಸುತ್ತಲೇ ಇರು ಅಂತರ್ಥ. ಚಿಂತಿಸುತ್ತಲೇ ಇರು, ಸರ್ವತ್ರ ಮರೆಯದಲೇ. ಎಷ್ಟು ಸಲ ಆ ತಾಯಿ ಮಕ್ಕಳಿಗೆ ನೋಡೋ ನೋಡೋ ಅಂತ ಹೇಳ್ತಾಳಲ್ಲ, ಆ ಥರ ದಾಸರಾಯರು ಹೇಳ್ತಾ ಇದ್ದಾರೆ. ಇದಕ್ಕೊಂದು ದೃಷ್ಟಾಂತ, ಒಬ್ಬರು ಇದು ಉಪದೇಶ ದೊಡ್ಡವರಿಂದ ಅವರಿಗೆ ಬಂದಿದೆ. ದಾಸರು ಅವರಿಗೆ ಅಂಕಿತ ಕೊಟ್ಟರು, ಕೊಟ್ಟ ಮೇಲೆ ಹೇಳಿದ್ರು, ನಿನ್ನ ಮನೆಯಲ್ಲಿ ಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕಣ್ಣು ತೆಗೆದಾಗ ಯಾವ ಯಾವ ವ್ಯಕ್ತಿ ಯಾವ ಯಾವ ಪದಾರ್ಥ ಕಾಣುತ್ತೆ ಆ ಆಕಾರದ ಭಗವಂತನ ನೆನೆಯಲೇಬೇಕು. ಎಷ್ಟು ಸಲ ಕಣ್ಣು ತೆಗೆದು ಕಣ್ಣ ಏನು ಫೋಟೋ ಕ್ಯಾಮರಾ ತೆಗೆದುಕೊಳ್ಳೆ ಟಕ್ ಅಂದ ಪಿಕ್ಚರ್ ಹಿಡಿಯುತ್ತಲ್ಲೋ, ಅದರ ಕಣ್ಣು ಓಪನ್ ಆದ್ರೆ ಪಿಕ್ಚರ್ ಬರಲೇಬೇಕು. ನಮ್ಮ ಕಣ್ಣು ತೆಗೆದುಕೊಳ್ಳೆ ಯಾವ ಯಾವ ಪದಾರ್ಥ ವ್ಯಕ್ತಿಗಳು ಬರ್ತಾ ಇದ್ದಾರೆ ಆ ಆಕಾರದಲ್ಲಿ ಭಗವಂತ ನೆನಪು ಬರಬೇಕು. ಜೊತೆಗೆ ಏನು ಬರಬೇಕು, ಅಲ್ಲಲ್ಲಿರುವ ದೇವರ ಅಧೀನ ಅವರು. ನಾನು ನನ್ನ ಅದು ಭಗವಂತ ಇದ್ದಾನೆ ಅವನ ಅಧೀನ, ಮಿಕ್ಕವರು ಹಾಗೆ ಅಧೀನ. ಅಲ್ರಿ ಎಷ್ಟು ಸಲ ಅನ್ಬೇಕು ಅನ್ನೋದಲ್ಲ ಚಿಂತನೆ, ಎಷ್ಟು ಉಸಿರಾಟ ಇರುವಷ್ಟು ಕಾಲ ಮಾಡಿ. ಎಷ್ಟು ಸಲ ಉಸಿರಾಟ ಬರುತ್ತೋ ಆಟ್ ಸಲ ಮಾಡಿ, ಉಸಿರಾಟ ನಿಂತಾಗಬೇಡ. ಉಸಿರಾಟ ಇದ್ರೆ ಮಾಡ್ತಾ ಇರಿ, ಉಸಿರಾಟ ನಿಂತ್ರೆ ಬೇಡ. ನಿಂತ್ರೆ ಪಾಪ ಮಾಡಬೇಕು ಅಂತ ಯಾರು ಕೇಳಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಸರ್ವಾಧಾರಕನ ಚಿಂತಿಸುತ್ತಲಿರು ಸರ್ವತ್ರ ಮರೆಯದಲೇ ಅಂತ ಒಬ್ಬರಿಗೆ ಹೇಳಿದ್ನಲ್ಲ ಉಪದೇಶ ಕೊಟ್ಟಿದ್ದಾರೆ ಅವರದನ್ನ. ಸತತ ಚಿಂತನೆ, ಸತತ ಸತತ ಚಿಂತನೆ ಮಾಡ್ತಾ ಬಂದಿದ್ದಾರೆ. ಕೊನೆಗವರಿಗೆ ಕೊನೆಯ ಕಾಲ, ಕೊನೆಯ ಕಾಲ ಬಂದಾಗ ಈ ಅರಳು ಮರಳು ಸ್ವಲ್ಪ ಶುರುವಾಗುತ್ತೆ. ಅಷ್ಟರವರೆಗೂ ಅವರೇನು ಮಾಡುತ್ತಾ ಇದ್ದಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಸೈಲೆಂಟ್, ಗೃಹಸ್ಥರೇ ಮನೆಯಲ್ಲೇ ಇದ್ದಾರೆ. ಅವರ ಪಾಡಿಗೆ ಅವರು ಒಳಗೇನು ಮಾಡುತ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಆ ಅರಳಮನ್ನು ಶುರುವಾದಾಗ ಅವರನ್ನ ಒಬ್ಬರು ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತಾ ಇದ್ರೆ ಅವರು, ಸ್ವಾಮಿ ನೋಡು ಬಿಂಬ ಚಲಿಸ್ತಾ ಇದೆ, ಪ್ರತಿಬಿಂಬ ಇದು ನೋಡು ಹೀಗಾಗ್ತಾ ಇದೆ, ಹೆಜ್ಜೆ ಹೆಜ್ಜೆಗೂ ಬಾಯಿಯಿಂದ ಬರ್ತಾ ಇದೆ. ಇವರಿಗೆ ಆಶ್ಚರ್ಯ, ಇದೇನು ಹಿಂಗೆ ಹೇಳ್ತಾರಲ್ಲ, ಇಷ್ಟು ಚೆನ್ನಾಗಿದ್ರು ಇವತ್ತಾಕೆ ಹಿಂಗೆ ಹೇಳ್ತಾರೆ. ಆದ್ಮೇಲೆ ಕೂತಾಗ ಏನು ಹೀಗೆ ಹೇಳ್ತೀರಿ, ಅವಾಗ ಚುರು ಎಚ್ಚರ ಬಂದಿದವರಿಗೆ, ಅಯ್ಯೋ ಅವೆಲ್ಲ ಹಿಡಿಸ್ಕೊಳ್ಬೇಡ ಹೊಚ್ಚಿತಾರ ನಿನ್ ಪಾಣಿ ಹೋಗ. ಒಳಗೆ ಬಚ್ಚಿಟ್ಟುಕೊಂಡು ಮುಚ್ಚಿಟ್ಟು ಮುಚ್ಚಿಟ್ಟು ಮಾಡಿದ ಸಾಧನೆ ಆ ಚೂರು ಅರಳು ಮರಳು ಬಂದಾಗ ಹೊರಬಿತ್ತು. ನಾವ್ ಆ ತರ ಮಾಡ್ತಾ ಇದೀವ. ಸೊ ನಮ್ ಸಾಧನೆ ಎಲ್ಲಿದೆ, ಎಲಿಮೆಂಟರಿ ಸ್ಟೇಜ್ ಅಲ್ಲ, ಯಾವುದು ಪ್ಲೇ ಹೋಮ್ ಅಲ್ಲಿ ಕೂತಿದ್ದೇವೆ ನಾವು. ಏನು ಚಿಕ್ಕ ಚಿಕ್ಕ ಆಟ ಸಾಮಾನು ಹಾಕಿ, ಓದು ಇರಲ್ಲ ಅವರಿಗೆ, ಆಟ ಸಾಮಾನು ಹಾಕಿ ಆಡ್ಕೊಂಡ್ಮೇಲೆ ಮನೆ ಕರ್ಕೊಂಡು ಹೋಗ್ತಾರಲ್ಲ ಆ ತರ ನಾವೇನು ಸಾಲಗ್ರಾಮ ಪ್ರತಿಮಾ ತಮಗೆ ಖಾಲಿ ಎಲ್ಲ ಇಟ್ಕೊಂಡು ಆಟ ಆಡ್ಕೊಳ್ತಾ ಇದೀವಿ. ಆಟ ಆದ್ಮೇಲೆ ಹೋಗಿ ತಿಂದು ಮಲ್ಕೊಳ್ತಾ ಇದೀವಿ. ಇಷ್ಟೇ ಪ್ಲೇ ಹೋಮ್ ಅಲ್ಲಿ ಕೂತಿದ್ದೇವೆ ನಾವು. ಅಸಲು ಸಾಧನೆಯ ಸ್ಪರ್ಶವೇ ನಮಗಿಲ್ಲ ಅಂತ ಹೇಳಿದರೆ ಆಶ್ಚರ್ಯ ಇಲ್ಲ. ನನ್ನ ಸೇರಿಸಿಕೊಂಡು ಹೇಳ್ತಾ ಇದ್ದೀನಿ. ದಾಸರಾಯರು ಸಾಧನೆಯ ಹಂತವನ್ನು ಹೇಳಿಕೊಡ್ತಾರೆ. ಇದಕ್ಕೆ ಯಾರು ಬೇಕು, ಏನು ಗುಂಪು ಬೇಕಾ, ತಾಳ ತಪ್ಪಟೆ ಬೇಕಾ, ಯಾರು ಬೇಕು? ನಾವು ಒಬ್ಬರಿದ್ರೆ ಸಾಕು, ಆ ಸ್ವಾಮಿಯ ನೆನಪಿದ್ರೆ ಸಾಕು. ಅದಕ್ಕೆ ದಾಸರು ಯತಿಗಳೆಲ್ಲ ಎಲ್ಲೆಲ್ಲೋ ಹಳ್ಳಿಗಳನ್ನ ಹುಡುಕೊಂಡು ಹೋಗಿ ಮೂಲೆಯಲ್ಲಿ ಕೂತು ಸತತ ಈ ಚಿಂತನೆ ಇದೇ ಕೆಲಸ ಅವರಿಗೆ. ಇವತ್ತೆಲ್ಲ ಈ ಚಿಂತನೆ ಬಂತೋ ಇಲ್ಲೋ ಅಂತ ನೋಡಿಕೊಂಡ್ರು. ಬಂತ ಸಾರ್ಥಕ ಜನ್ಮ, ಇಲ್ಲ ಡಿಸ್ಕಾರ್ಡೆಡ್. ಅದರಲ್ಲಿ ಮತ್ತು ಎಷ್ಟು ಜನ ಬಂದ್ರು, ಅವ್ರು ಬಂದ್ರು, ಈ ಫೋನ್ ಬಂತ ಅದ್ ಬಂತ ಇವ್ರು ನಮಸ್ಕಾರ ಮಾಡಿ ಏನು ಎಲ್ಲ ತಿಪ್ಪೆಗೆ ಹೋಗದು ಹೋಗ್ತಾ ಇದ್ರು. ಅದನ್ನ ಸರ್ವಾಧಾರಕನ ಚಿಂತಿಸುತ್ತಲಿರು ಸರ್ವತ್ರ ಮರೆಯದರೆ ನಂತರ ಹೇಳ್ತಾ ಇದ್ದಾರೆ.
ಅಲ್ರಿ, ನೀವು ಹೇಳಿದ್ದೆಲ್ಲ ಸರಿ, ಆದ್ರೆ ಸರಿಯಲ್ಲ. ಯಾಕೆ ಅಂದ್ರೆ ಕೆಲಸ ಮಾಡೋದು ಯಾರು? ಕೈ ಕದಲಿಸುತ್ತೆ, ಕಾಲು ನಡೆಯುತ್ತೆ, ಅದರಿಂದ ಕರ್ಮ ಮಾಡುವುದು ಯಾವುದು? ಇಂದ್ರಿಯಗಳೇ ಮಾಡೋ. ದೇವರೇನೋ ಬಂದು ಅದು ಕೈ ಹಿಡ್ಕೊಂಡು ಕಲಸಿ ಏನ ಮಾಡ್ತಿದ್ದಾನೆ ಇಲ್ಲಿ ನೋಡಿ, ದೇವ್ರ ಹಿಡ್ಕೊಂಡು ನಮ್ಮ ಕೈ ಕಲಿಸ್ತಾನ ಇಲ್ಲಲ್ಲ. ಅಂಥ ಕಾಲಕ್ಕೆ ಕರಣವೇ ಕರ್ಮ ಮಾಡತ್ತೆ, ಅಂದ್ರೆ ಇಂದ್ರಿಯಗಳೇ ಕೆಲಸ ಮಾಡುತ್ತೆ. ಮತ್ತಾಗ ಸಪರೇಟ್ ಬೇಕಾಗಿಲ್ಲ. ಅವ್ರು ಹೇಳುತ್ತಾರೆ, ಕರಣ ಕರ್ಮವ ಮಾಡಿದರೆ ವಿಸ್ಮರಣೆ ಕಾಲವಿ ಮಾತುಗಳಿಗುತ್ತರವ ಕೊಡದಲೆ ಸುಮ್ಮನಿಪ್ಪನು ಜಾಗರಾವಸ್ಥೆ. ಕರುಣಿಸಲು ವ್ಯಾಪಾರ ಮಾಡುವ ಬರಳು ನಾಲ್ಕಾವಸ್ಥೆಗಳು ಪರಿಹರಿಸಿಕೊಳ್ಳಲೇ ಕೊಳನೇ ತಕೆ ಸ್ವತಂತ್ರನು ತಾನೇ ಎಂಬುವನು. ನಾನೇ ಸ್ವತಂತ್ರ, ನನ್ನ ಇಂದ್ರಿಯಗಳು ತಾನಾಗಿ ಕೆಲಸ ಮಾಡ್ತಾ ಇವೆ, ದೇವರಾಗಿ ನನಗೆ. ಯಾಕಂದ್ರು ನಿನಗೆಷ್ಟು ಅವಸ್ಥೆಗಳು ಬರ್ತಾ ಇದೆ ಗೊತ್ತಾ ಅಂದ್ರು. ಯಾವ್ಯಾವ ಅವಸ್ಥೆ? ಜಾಗ್ರತ ಅವಸ್ಥಾ, ಎಚ್ಚರ ಕಾಲ, ಸ್ವಪ್ನ ಕಾಲ, ಸುಷುಪ್ತಿ, ಒಳ್ಳೆ ಗಾಢ ನಿದ್ದೆ, ಸ್ವಪ್ನ ಇಲ್ಲದ ನಿದ್ದೆ. ಅಲ್ಲ, ಇಲ್ಲೇನೋ ದಾಸರು ಸ್ವಲ್ಪ ಜಾಸ್ತಿ ಹೇಳ್ತಾರೆ, ಬರಲು ನಾಲ್ಕವಸ್ಥೆಗಳು ಅಂದ್ರು. ಮೂರವಸ್ಥೆಗಳಲ್ಲ, ನಾಲ್ಕವಸ್ಥೆಗಳು ಅಂದ್ರು. ಇದೇನೋ ಹೊಸ ಸಬ್ಜೆಕ್ಟ್ ಹೇಳ್ತಿದ್ದಾರೆ ದಾಸರು. ಅದಕ್ಕಂದ್ರು ಇದನ್ನ ಅರಣ್ಯಕಾಚಾರ ವಿಶೇಷವಾಗಿ ಹೇಳ್ತಾರೆ. ಈ ನಾಲ್ಕವಸ್ಥೆ ಅಂತ ಹೇಳಿದ್ರಲ್ಲ, ಈ ನಾಲ್ಕನೇದರಲ್ಲಿ ಇನ್ನ ತುಂಬಾ ಸೇರಿಸಿದ್ದಾರೆ, ಅದು ದಾಸರಾಯರ ತಾತ್ಪರ್ಯ. ಅದ ನಾಲ್ಕು ಅಂತ ಹೇಳಿದ್ರಷ್ಟೇ. ಈ ಅವಸ್ಥೆಗಳು ಹೇಗ್ ಬರುತ್ತೆ, ಅದು ಹೇಗ್ ನಡೆಯುತ್ತೆ ಎಂಬುದು ಒಂದ್ಸಲ ನೋಡಬೇಕಲ್ಲ. ದೇವರ ಮೂರು ರೂಪಗಳು ಯಾವುದು? ವಿಶ್ವ, ತೈಜಸ, ಪ್ರಾಜ್ಞ. ಕಣ್ಣಿನಲ್ಲಿರುವವ, ಬಲಗಣ್ಣಿನಲ್ಲಿರುವವ ವಿಶ್ವ, ಕಂಠದಲ್ಲಿರುವವ ತೈಜಸ, ಹೃದಯದಲ್ಲಿರುವವ ಪ್ರಾಜ್ಞ. ಕಣ್ಣಿನಲ್ಲಿರುವ ವಿಶ್ವ ಕಣ್ಣನ್ನು ಬಿಟ್ಟು ಕಂಠಕ್ಕೆ ಬಂದು ತೈಜಸನ ಜೊತೆಗೆ ಐಕ್ಯ ಆದರೆ ಕೂಡಿದರೆ ಸ್ವಪ್ನ. ಆ ಇಬ್ಬರೂ ಕಂಠಸ್ಥಾನವನ್ನು ಬಿಟ್ಟು ಹೃದಯ ಸ್ಥಾನದಲ್ಲಿ ಪ್ರಾಜ್ಞನ ಕೂಡಿದರೆ ಯಾವುದು? ಸುಷುಪ್ತಿ. ಅವಾಗಂದ್ರು ಈ ಕಣ್ಣಿನಿಂದ ವಿಶ್ವ ಹೊರಟು ಕಂಠಕ್ಕಿನ್ನ ಬರಲಿಲ್ಲ, ಮಧ್ಯೆ ಇದ್ದಾನೆ, ಇನ್ನ ಸೇರಿಲ್ಲ, ಕಣ್ಣು ಬಿಟ್ಟಾಯ್ತು. ಅದನ್ನ ಯಾವ ಅವಸ್ಥಾ? ಉಭಯಾವಸ್ಥಾ ಅಂತ ಹೇಳ್ತಾರೆ. ಉಭಯಾವಸ್ಥಾ ಅಂದ್ರೆ ಹೇಗಿರುತ್ತೆ? ಸ್ವಪ್ನಾವಸ್ಥೆಯಲ್ಲಿ ಕೇವಲ ಸ್ವಪ್ನ ಬೀಳತಾ ಇರುತ್ತೆ, ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇರುತ್ತೆ, ಮಿಕ್ಕ ಇಂದ್ರಿಯಗಳು ಕೆಲಸ ಮಾಡಲ್ಲ. ಆದರೆ ಕೆಲವರು ಹೇಳ್ತಿರ್ತಾರೆ, ನಾನವ್ರ ಪಕ್ಕೆ ಮಲ್ಕೊಂಬಲ್ರಿ. ಯಾಕೆ? ಓದಿತಾರವರು ನಿದ್ದೆಯಲ್ಲಿ ಕೈ ಹಾಕ್ತಾರೆ, ಪಟ್ ಅಂದ್ ಹೊಡಿತಾರೆ, ಮಾಮೂಲು ಇರುತ್ತಲ್ಲ. ಅವ್ರನ್ನ ಕೇಳಿದ್ರೆ ನಾನ ಒತ್ತ ನಿಮ್ಮನ್ನ ಹೊಡದ್ನ ಇಲ್ರಿ, ಅವರಿಗೆ ನೆನಪಿಲ್ಲ. ಅಲ್ಲಿ ಅವರ ಕಣ್ಣಿಂದ ವಿಶ್ವ ಹೊರಟಾಯಿತು, ಆದರೆ ಅವರಿಗೆ ಒಂದು ಕಡೆ ಸ್ವಪ್ನ ಬೀಳತಾ ಇರುತ್ತೆ, ಇನ್ನೊಂದು ಕಡೆ ಇಂದ್ರಿಯಗಳ ವ್ಯಾಪಾರ ನಡೀತಾ ಇರುತ್ತೆ. ಅದು ಉಭಯಾವಸ್ಥ. ನಿದ್ದೆಯಲ್ಲೇ ನಡ್ಕೊಂಡು ಹೋಗ್ತಿರ್ತಾರಲ್ಲ, ಇದು ನಿದ್ದೆಯಲ್ಲೇ ನಡೆಯೋದು, ನಿದ್ದೆಯಲ್ಲೇ ಪಟಪಟ ಹಲ್ಲು ಕಡಿಯೋದು, ಮಾತಾಡೋದು, ಇವೆಲ್ಲ ಉಭಯಾವಸ್ಥೆಯ ಚೇಷ್ಟ. ಹಾಗೆ ಸ್ವಪ್ನಕ್ಕೆ ಬಂದ ಮೇಲೆ ಅಂದ್ರೆ ಕಂಠಕ್ಕೆ ಬಂದ ಮೇಲೆ ಇಬ್ಬರು ಇನ್ನ ಹೊರಟು ಹೃದಯಕ್ಕೆ ಸೇರಬೇಕು. ಮಿಡ್ ಪಾಯಿಂಟ್ ಅಲ್ಲಿ ಬಂದ್ರೆ ಅದನ್ನು ಯಾವ ಅವಸ್ಥಾ ಅಂತಾರೆ? ಮೋಹಾವಸ್ಥಾ ಅಂತಾರೆ. ಮೋಹಾವಸ್ಥಾ ಅಂದ್ರೆ ಏನು?
ಸ್ವಲ್ಪ ಸುಷುಪ್ತಿ ಇರುತ್ತೆ, ಸ್ವಲ್ಪ ಸ್ವಪ್ನವೂ ಬೀಳತಾ ಇರುತ್ತೆ, ಸ್ವಲ್ಪ ಸ್ವಪ್ನ ಬಿದ್ದಂತೆ ಇರುತ್ತೆ ಮತ್ತು ಏನು ಇರಲ್ಲ. ಇಂಥ ಅವಸ್ಥಾ ಮೋಹಾವಸ್ಥಾ ಅಂತಾರೆ. ಒಟ್ಟಾರೆ ಎಷ್ಟು ಅವಸ್ಥೆಗಳಾಯಿತು? ಐದವಸ್ಥೆ ಆಯಿತು. ಅದಕ್ಕೆ ಜಾಗೃತ ಸ್ವಪ್ನ ಸುಷುಪ್ತಿಗಳನ್ನ ಮೂರು ತಗೊಂಡು ಮಿಕ್ಕ ಎರಡು ಮಿಡ್ ಪಾಯಿಂಟ್ ಎಂಬುದು ಕಾಮನ್, ಆದ್ದರಿಂದ ಒಂದು ಅಂತ ಮಾಡಿಬಿಟ್ಟು ದಾಸರು. ಅದಕ್ಕೆ ಬರಲು ನಾಲ್ಕು ಅವಸ್ಥೆಗಳ ಅಂತ ದಾಸರಾಯರ ಆಳವಾದ ಮಾತು. ಅದಕ್ಕೆ ಹೇಳ್ತಾರೆ, ಕರ್ಣ ಕರ್ಮವ ಮಾಡಿದರೆ ನಿನ್ನ ಇಂದ್ರಿಯಗಳೇ ಎಲ್ಲ ಕೆಲಸ ಮಾಡಿಬಿಡುತ್ತೆ. ನಾನೇ ಸ್ವತಂತ್ರ, ನನ್ನ ಇಂದ್ರಿಯಗಳೇ ಎಲ್ಲ ಮಾಡುತ್ತೆ, ದೇವ್ರ ಯಾಕೆ ಅಂತ ಹೇಳ್ತೀಯಲ್ವಾ. ವಿಸ್ಮರಣೆ ಕಾಲದಿ, ವಿಸ್ಮರಣ ಕಾಲ ಅಂದ್ರೆ ಯಾವುದು ಅಂದ್ರು. ವಿಸ್ಮರಣೆ ಕಾಲ ಅಂದ್ರೆ ಮಲ್ಕೊಂಡಿರುವಾಗ, ಇಂದ್ರಿಯಗಳು ಎಚ್ಚರ ತಪ್ಪಿದಾಗ. ಮಾತುಗಳಿಗೆ ಉತ್ತರವ ಕೊಡದಲೆ ಸುಮ್ಮನಿಪ್ಪನು ಮಲ್ಕೊಂಡಿದ್ದಾರೆ. ನೀವು ಪಕ್ಕದಲ್ಲಿ ಹೋಗಿ ಎಂದಿ ಕಾಫಿ ಕುಡಿತೀರಾ, ಅದು ಮಾಡ್ತೀರಿ, ಏನು ಮಾತಾಡೋ, ಅವ್ರ ಪಾಡುಗರು ಇರ್ತಾರೆ. ಮಾತುಗಳಿಗೆ ಉತ್ತರವ ಕೊಡದಲೆ ಸುಮ್ಮನಿಪ್ಪನು. ಜಾಗರಾವಸ್ಥೆ ಕರುಣಿಸಲು, ಬರಲು ಅಂತ ಹೇಳಿಲ್ಲ, ಕರುಣಿಸಲು ಅಂದ್ರು. ದೇವರು ಎಲ್ಲಿ ಈ ವಿಶ್ವ ತೈಜಸ ಹೋಗಿ ಪ್ರಾಜ್ಞನ್ನ ಸೇರ್ಕೊಂಡ್ರಲ್ಲ, ಸೇರ್ಕೊಂಡ ಮೇಲೆ ಮತ್ತು ಮಾರನೇ ದಿನ ಬೆಳಿಗ್ಗೆ ಅಲ್ಲಿಂದ ವಿಶ್ವ ತೈಜಸ ಪ್ರಾಜ್ಞನಿಂದ ಬೇರಾಗಿ ಮತ್ತು ತಮ್ಮ ಸ್ಥಾನಕ್ಕೆ ಕಂಠಕ್ಕೆ ತೈಜಸ ಬಂದು, ಕಣ್ಣಿಗೆ ವಿಶ್ವ ಬಂದರೆ ಎಚ್ಚರ ಇಲ್ಲವಾ? ಪ್ರಾಜ್ಞನ ಜೊತೆಗೆ ಇದ್ಬಿಟ್ರ ಮಾರನೇ ದಿವಸ ಕೋಮಾ ಅಂತಾರೆ. ನೀವು ಕೋಮಾ ಅಂತ ಕರೀತೀರಲ್ಲ, ಅದೇ ಸ್ಟೇಜ್, ಏನು ಗೊತ್ತಾಗಲ್ಲ, ಹಾಗೇ ಕೂತಿರ್ತಾರೆ, ಕೋಮಾ ಸ್ಟೇಜ್. ಅದಕ್ಕೆ ಹೇಳ್ತಾರೆ, ಸ್ವಾಮಿ ನಾನು ಒಂದು ವಾರದ ದಿವಸ ಇಲ್ಲಿ ಕಂಠಕ್ಕೆ ಕಣ್ಣಿಗೆ ಬರಲ್ಲ ಕಂಠಕ್ಕೆ ಬರಲ್ಲ ಅಂತ ಸ್ಟ್ರೈಕ್ ಮಾಡಿದ್ರೆ ಏನ್ ಮಾಡ್ತೀಯ ಅಂದ್ರು. ಬಿದ್ದಿರಬೇಕಲ್ಲಿ, ದೇವರು ಕರುಣಿಸಿ ಕಣ್ಣಿಗೆ ಬರಬೇಕು, ಬಂದರೆ ಎಚ್ಚರ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಪ್ರಶ್ನೆ, ನಮಗೆ ಈ ಮೂರು ಅವಸ್ಥೆಗಳು ಬರಲಿಕ್ಕೆ ಏನು ಕಾರಣ? ನಮ್ಮ ಕರ್ಮ ಕಾರಣ, ನಮ್ಮ ಕರ್ಮ ಕಾರಣ. ದೇವರೇನ್ರಿ, ನನಗೆ ಈ ಅವಸ್ಥೆ ಬರಲಿಕ್ಕೆ ನಂದೇ ಬ್ಯಾಲೆನ್ಸ್ ಶೀಟ್ ಇದೆ, ಆ ಪ್ರಕಾರ ದೇವರು ಕೊಡ್ತಾ ಇದ್ದಾರೆ. ದೇವರದೇನದರಲ್ಲಿ? ನಂದೇ, ನನಗೆ ನನ್ನ ಕರ್ಮ ಪ್ರಕಾರ ಎಚ್ಚರ ಬಂತು, ನನ್ನ ಕರ್ಮ ಪ್ರಕಾರ ಸ್ವಪ್ನ, ನನ್ನ ಕರ್ಮ ಪ್ರಕಾರವೇ ಸುಷುಪ್ತಿ. ದೊಡ್ಡ ಪ್ರಶ್ನೆ ಹೊಡೆಯುವುದು. ಅವಾಗ ಅಂದ್ರು, ದೇವರದ್ದೇನದರಲ್ಲಿ? ನೀವೇ, ನಿಮ್ ಗೊತ್ತಿದ್ದವರು ಇದ್ದಾರೆ, ಅವ್ರು ಯಾರು ಗೊತ್ತಿರ ನೀವು ಬಿಟ್ರೆ. ಅವರಿಗೆ ಸೂತಕ ಬಂದಿದೆ, ಮನೆಯಲ್ಲಿ ಏನು ಮುಟ್ಕೊಳ್ಳಿಕ್ಕಿಲ್ಲ. ನೀವೇ ಹೋದ್ರಿ, ಹತ್ತು ದಿವಸ ಅವರಿಗೆ ಅಡಿಗೆ ಮಾಡಿ, ಎಲ್ಲ ನೀರುಗಳು ಹಾಕಿ ಎಲ್ಲ ಮಾಡಿ, ಕೊನೆಗೆ ಅವರಿಗೆ ಅಭಿಷೇಕ ಸ್ನಾನವೂ ಮಾಡಿ, ಕೊನೆ ದಿವಸ ಇನ್ನು ಮನೆಗೆ ಬರಬೇಕು. ಬರೋ ಕಾಲಕ್ಕೆ ನೀವೇನು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಥ್ಯಾಂಕ್ಸ್ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಅಪ್ಪ ಇಷ್ಟು ಮಾಡಿದಿರಿ ಅಂತ. ನೀವು ಹೇಳ್ತಾ ಹೇಳಿಕ್ಕಾಗತ್ತಾ, ಎಲ್ಲಿ ಥ್ಯಾಂಕ್ಸ್ ಹೇಳ್ರಿ ಅಂತ ಹೇಳಿಕ್ಕಾಗಲ್ಲಲ್ವಾ. ಸ್ವಲ್ಪ ಅಲ್ಲಿ ನಿಂತಿದ್ರಿ, ಹೇಳ್ತಿದ್ರೋ ಹೇಳ್ತಾರೋ ಏನೋ ಅಂತ, ಸ್ವಲ್ಪ ಹೋಗ್ಬಿಟ್ರೆ ಮತ್ತೆ ಹೇಳಿದ್ರೆ ಯಾಕೆ ಸುಮ್ಮನೆ, ಸ್ವಲ್ಪ ನಿಂತಿದ್ದೀರಾ, ಅವ್ರ ಯಾಕೆ ನಿಂತೀರಿ ಅಂದ್ರು, ಯಾಕೆ ನಿಂತಿದ್ದೀರಿ, ಇಲ್ಲ ಥ್ಯಾಂಕ್ಸ್ ಹೇಳ್ತೀರಿ. ಥ್ಯಾಂಕ್ಸ್ ನಿಮಗ ಯಾಕೆ, ಅದೇನ್ರಿ ಇಷ್ಟೆಲ್ಲ? ಏನೇ ನೀವು ಮಾಡಿದ್ದು, ನಮ್ ಗ್ಯಾಸ್, ನಮ್ಮ ಅಕ್ಕಿ, ನಮ್ ನೀರು ನಮ್ದೇ ನಮ್ಗೆ ಹಾಕಿದ್ದೀರಿ, ನೀವೇನ್ರಿ ಮಾಡಿದ್ದು? ಅವಾಗ ಏನಂತೀರಾ, ನಿಮ್ ಗ್ಯಾಸು ನಿಮ್ಮ ಅಕ್ಕಿ ನಿಮ್ ನೀರು ಎಲ್ಲ ನಿಮ್ದೇ, ನಾ ಮಾಡಿದ್ರೆ ಇತ್ತು ಇಲ್ಲದ್ರೆ ಇಲ್ಲ, ಹೌದ್ ತಾನೆ? ನಾನು ಮಾಡಿ ಹಾಕಿದ್ರೆ ಉಂಟು, ಇಲ್ಲದಿದ್ರೆ ಏನು, ಅನ್ನ ನೀರಿಲ್ಲ ಬಿದ್ದಿರಬೇಕಾಗಿತ್ತು ನೀವು. ಅಂತಹದ್ದು ನಾ ಮಾಡಿ ಹಾಕಿದ್ನ ನಿಮ್ದೇ, ನಿಮಗೆ
ನಾನು ಕೊಟ್ಟರೆ ಉಂಟು, ಇಲ್ಲದಿದ್ರೆ ಇಲ್ಲ. ಅದಕ್ಕೆ ಜಾಗರಾವಸ್ಥೆ ಕರುಣಿಸಲು ಇಷ್ಟಿದೆ. ದೇವರು ಕರುಣೆ ಮಾಡಿದ್ರೆ ಬರುತ್ತೆ, ಇಲ್ಲದ್ರೆ ಇಲ್ಲ. ಅವನ ಮೆರೆಸಿ ಸದಾ ಇರಬೇಕು. ಕೆಲವರಿಗೆ ಇದಿರುತ್ತೆ, ಏ ನಮ್ದೇ ನನ್ನ ಕರ್ಮ ಪ್ರಕಾರ ಕೊಡ್ತಾನ್ರಿ, ಏನ್ ದೇವರು ಮಾಡೋದು ನಾವು ಸಪರೇಟ್. ಇದು ತಲೆ ಚೆನ್ನಾಗಿ ಕೂತಿರುತ್ತೆ, ಆ ದೆವ ಓಡಿಸಬೇಕು. ಜಾಗರಾವಸ್ಥೆ ಕರುಣಿಸಲು ವ್ಯಾಪಾರ ಮಾಡುವ, ವ್ಯಾಪಾರ ಅಂದ್ರೆ ಈ ವ್ಯಾಪಾರ ಅಲ್ಲ, ನಾನಾ ಚೇಷ್ಟೆಗಳು ಮಾಡುತ್ತಾನೆ. ಬರಲು ನಾಲ್ಕು ಅವಸ್ಥೆಗಳು ಪರಿಹರಿಸಿಕೊಳ್ಳನೇಕೆ. ಒಂದೊಂದು ಅವಸ್ಥೆ ಬರ್ತಾ ಇರುತ್ತೆ, ಬೇಡ ಅಂತ ಕೂಡ ನೋಡೋಣ ಅಂದ್ರು ಅಲ್ವಾ. ಇವತ್ತು ಪ್ರವಚನ ಕೇಳಲೇಬೇಕು, ಪಾಠ ಕೇಳಲೇಬೇಕು. ಏನಾದ್ರೂ ಸರಿ, ಆ ಹೇಳಿದ್ದೆಲ್ಲ ತಲೆಗೆ ಹೋಗ್ಲೇಬೇಕು, ನಾನು ಅನುಸಂಧಾನ ಮಾಡಲೇಬೇಕು. ಸಂಕಲ್ಪ ಮಾಡಿಕೊಂಡದ್ದಾಯ್ತು, ಪ್ರವಚನಕ್ಕೆ ಕೂತದ್ದಾಯ್ತು, ಸ್ವಾಮಿ ಉಳಿದ್ರೆ ಕೂತದ್ದಾಯ್ತು, ಸತ್ಯಾತ್ಮ ತೀರ್ಥರೇ ಪ್ರವಚನ ಮಾಡ್ತಿದ್ದಾರೆ ಅನ್ಕೊಂಡು ಅಲ್ಲೇ ಕೂತಿದ್ದೀರಾ. ಸ್ವಾಮಿ ಸಂಕಲ್ಪ ಬೇರೆ, ಯಾಕೆ ಇವತ್ತಿವರಿಗೆ ಸುಷುಪ್ತಿ ಕೊಡಬೇಕು ಅಂತ. ಆ ಪ್ರವಚನದಲ್ಲೇ ಸ್ವಪ್ನ ಸುಷುಪ್ತಿ ಎಚ್ಚರವೇ ಇಲ್ಲ ಪ್ರವಚನದಲ್ಲಿ. ಸಂಕಲ್ಪವೇನು, ಅಷ್ಟು ದೂರದಿಂದ ಆಟೋದಲ್ಲಿ ಎಲ್ಲ ಬಂದು ಬಂದದ್ದ್ಯಾಕೆ ಪ್ರವಚನ ಕೇಳಲಿಕ್ಕೆ. ಮಾಡಿದ್ದೇನು ಫಸ್ಟ್ ಕ್ಲಾಸ್ ನಿದ್ದೆ, ಜೋರಾಗಿ ನಿದ್ದೆ. ಮತ್ತು ಇನ್ನ ಕೆಲವರು ಪಾಪ, ಕೆಲವರು ಸ್ವಲ್ಪ ಅದರಲ್ಲೇ ದೇವರು ಕರುಣೆ ಮಾಡಿರ್ತಾರೆ, ಚೂರು ತೂಕಡಿಕೆ ಬರ್ತಾ ಇರುತ್ತೆ, ಎಲ್ಲೋ ಶಬ್ದ ಕೇಳಿದಂತಿರುತ್ತೆ. ಕೆಲವರು ಆಗಲ್ಲ, ಕೂತವ್ರು ಅಲ್ಲಿದ್ದು ಬಿದೋಗ್ತಾ ಇರ್ತಾರೆ, ಆ ಪಕ್ಕದವ್ರು ಹಿಡ್ಕೊಂತ ಇರ್ತಾರೆ, ರೇ ಬಿಡ್ಬೇಡ್ರಿ ಅಂತ. ದೇವರು ಕರುಣಿಸಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಎಚ್ಚರದಲ್ಲೇ ಇರ್ತೇನೆ ಅಂದ್ರೆ ಆಗಲ್ಲ, ಇಲ್ಲ ನಿದ್ದೆ ಮಾಡ್ತೇನೆ ಅಂದ್ರೆ ಆಗಲ್ಲ. ರಾತ್ರೆಲ್ಲ ಉರುಳಾಡ್ತಾರೆ, ನಿದ್ದೆ ಬರಲ್ಲ. ಟ್ಯಾಬ್ಲೆಟ್ ನುಂಗಿದ್ರು, 100 ಟ್ಯಾಬ್ಲೆಟ್ ನುಂಗಿದ್ರು ನಿದ್ದೆ ಬರಲ್ಲ. ಯಾಕೆ? ಅವ ಕೊಟ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಕೊಟ್ರೆ ತಪ್ಪಿಸ್ಕೊಳ್ಲಿಕ್ಕಿಲ್ಲ, ಕೊಡದಿದ್ರೆ ಡಿಮ್ಯಾಂಡ್ ಮಾಡ್ಲಿಕ್ಕಿಲ್ಲ. ಅದ್ ಹೇಳ್ತಾರೆ, ಬರಲು ನಾಲ್ಕು ಅವಸ್ಥೆಗಳು ಪರಿಹರಿಸಿಕೊಳ್ಳನೇತಕ್ಕೆ ಸ್ವತಂತ್ರನು ನಾನೇ ಎಂಬುವನು. ಅದರಿಂದ ನಮ್ಮ ಸ್ವಾತಂತ್ರ್ಯ ಚೂರೂ ಇಲ್ಲ, ಸ್ವಾಮಿ ಇಟ್ಟಂತೆ ಇರಬೇಕು. ಒಟ್ಟಾರೆ ಇಷ್ಟೆಲ್ಲ ಸೇರಿ ಒಂದು ಶಬ್ದದಲ್ಲಿ ಹೇಳಲಿಕ್ಕಾಗತ್ತ ಆಚಾರ್ಯ? ನಮ್ಮ ಹಿರಿಯರು ಹೇಳಿಬಿಟ್ಟಿದ್ದಾರೆ, ಶ್ರೀಪಾದರಾಜರು ಇಟ್ಟಂಗೆ ಇರುವೆನೋ ಹರಿಯೇ ಎನ್ನ ಘರೆಯೇ. ಆ ಒಂದು ಶಬ್ದ ಹಿಡ್ಕೊಂಡ್ರೆ ಇಡೀ ಜನ್ಮ ಉಪನ್ಯಾಸ ಮಾಡಬಹುದು. ಪ್ರತಿಯೊಂದು ಗ್ರಂಥ ಕೊನೆಗಲ್ಲೇ ಕೊಡುತ್ತೆ. ಯಾವುದು ಬೇಕಾ ಸುಧಾ, ಅಲ್ಲೇ ಕೊಡುತ್ತೆ. ಇಡೀ ಸುಧಾ ಓದಿದ ಮೇಲೆ ಕೊನೆಗೆ ಜಿಷ್ಟೇನು, ಇಟ್ಟಂಗೆ ಇರುವೆನೋ ಹರಿಯೇ. 37 ಗ್ರಂಥಗಳ ಸಾರ ಇಟ್ಟಂಗೆ ಇರುವೆನು. ಅದಕ್ಕೆ ಎಲ್ಲಾ ತೆಗೆದ್ರು ಹಿಂದಿ ಒಂದೇ ಚಿಕ್ಕ ಮಾತಲ್ಲಿ ಕೊಟ್ರು, ಅನುಷ್ಠಾನಕ್ಕಿಡೋ. ಒಂದು ಚಿಕ್ಕ ಮಾತು ಹೇಳ್ತೇನೆ, ನನಗೆ ಹುಡುಗಿದ್ದಾಗಲೇ ತಂದೆ ಹೋದ್ರು. ಪಯೋನಿ ತೀರ್ಥರು ನಮ್ಮ ಕರ್ನೂಲಿಗೆ ಚಾತುರ್ಮಾಸ್ಯಕ್ಕೆ ಬಂದಿದ್ರು. ಬಂದಾಗ ನಾನು ಉತ್ತರಾದಿ ಮಠದಲ್ಲಿ ಚಿಕ್ಕ ಹುಡುಗ, ಅಲ್ಲಿ ರಘುತ್ತಮರ ಸೇವಾ ಮಾಡುತ್ತಿದ್ದೆ. ಅಲ್ಲಿ ಆಚಾರ್ಯ ನನ್ನ ಸೇವಾ ಮಾಡುವ ನೋಡಿ ಅವತ್ತು ಬೈದ್ರು, ಎಷ್ಟು ಕಾಲ ಹಿಂಗ್ ಸುಮ್ಮನೆ ಸೇವಾ ಮಾಡ್ತೀಯ, ಹೋಗಿ ಮುಂಜಿ ಮಾಡ್ಕೋ ಹೋಗು ಅಂದ್ರು. ಅಭಿಮಾನದಿಂದ ಬೈದ್ರು. ನಾನು ಹೀಗೆ ನೋಡ್ತಾ ಇದ್ದೆ, ನಂಗೇನ್ ಗೊತ್ತು, ನಿಮ್ ಸ್ವಾಮಿಗಳು ಬಂದಾರಲ್ಲಿ, ವ್ಯಾಸರಾಮಣ ಸ್ವಾಮಿಗಳು, ಚಿಕ್ಕವ ನಾನು ಕರ್ನೂಲಿ ಬಂದಿದ್ದು ಒಂದು 20 ವರ್ಷದ ಕೆಳಗೆ, 25 ವರ್ಷದ ಕೆಳಗೆ. ಸರಿ ಅಂದ್ರಲ್ಲ ಅಂತ ನಮ್ಮಮ್ಮ, ನಾನು, ನಮ್ಮಣ್ಣ, ಅವ್ರಿಗೂ ಇನ್ನ ಮದುವೆ ಆಗಿದ್ದಿಲ್ಲ ನಮ್ಮಣ್ಣನಿಗೂ. ಸರಿ ಹೋದು, ಹೋದಾಗ ಸ್ವಾಮಿಗಳ ಹತ್ರ, ಸ್ವಾಮಿ ಮುಂಜಿ ಹೌದಾ, ಏ ಪಂಚಾಂಗ ತಾರು ಅಂದ್ರು. ತಂದು ಕೊಳ್ಳೆ ನಾಳೆ ಮುಹೂರ್ತ ಅಲ್ಲ, ನಾವು ಕಾರ್ಡ್ ಹಾಕ್ಸ್ಬೇಕು ಕರಿಬೇಕು ಅವೆಲ್ಲ ಮುಂಜಿ ಆದ್ಮೇಲೆ ಮಾಡಿ, ನಾಳೆ ಮುಂಜಿ ಮಾಡಿ ನಂತರ ಕರೆದು ಊಟಕ್ಕೆ ಹಾಕ್ರಿ ಅಂದ್ರು. ಅವರೇ ನಿಂತು ಕುಂಡಕ್ಕೆ ರಂಗೋಲಿ ಹಾಕಿದ್ದವರು, ಆಶೀರ್ವಾದ ಮಾಡಿದ್ರು, ಅಷ್ಟು ಪರಮಾನುಗ್ರಹ ಮಾಡಿದ್ರು. ಸರಿಯಾ? ಆವಾಗ ನನಗೆ ಒಬ್ಬರು ಉಪದೇಶ ಕೊಟ್ರು, ಗಾಯತ್ರಿ ಮಂತ್ರ ನನಗೆ ಉಪದೇಶ ಕೊಡ್ಲಿಕ್ಕೆ ಒಬ್ಬ ಮಹಾನುಭಾವರು, ನಮ್ಮ ಗುರುಗಳ ಶಿಷ್ಯರೇ, ಕೃಷ್ಣಣ್ಣ ಅಂತ ಕರಿತೀವಿ. ಏ ಕೃಷ್ಣ, ನೀ ಕೊಡೋ ಉಪದೇಶ ಅಂತ
ಸರ್ ಎಂತ ಆ ದಂಪತಿಗಳು ಕೂತರು ನನಗೆ ಸರ್ ಗಾಯತ್ರಿ ಮಂತ್ರ ಕೊಟ್ಟವರು ಎಲ್ಲಿಗೆ ಬರ್ತಾ ಇದ್ದೇನೆ ನಾನು ಯಾವಾಗ ಸ್ವಾಮಿಗಳ ಹತ್ರ ಅಧ್ಯಯನ ಮಾಡ್ತಿದ್ದೆ ಸ್ವಾಮಿಗಳ ಹತ್ರ ಅಧ್ಯಯನ ಮಾಡಿ ಸುಧಾರ ಗ್ರಂಥಗಳ ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ಕರ್ಮಲ್ಲಿ ಹೋದಾಗಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೆ ಹೋದಾಗ ಅವ್ರ ಮುಂದೆ ಕೂತ್ಕೊಂಡು ನಾನು ಹೀಗೆ ಮಾಡ್ಬೇಕಂತ ಹೋಗ್ತಾ ಇದ್ದೀನಿ ಹಾಗೆ ಹೀಗೆ ಹೀಗೆ ಎಲ್ಲ ಹೇಳಬೇಕು ಅವ್ರು ಕೇಳ್ತಾ ಕೂತಿರೋದು ಕೊನೆಗಂಬುದು ನಾನಿನ್ನ ಚಿಕ್ಕ ಹುಡುಗ ಅವರಿಗೆ ನಾನು ಚಿಕ್ಕ ಹುಡುಗನಿಗೆ ಉಪದೇಶ ಕೊಟ್ಟವರು ನಾನು ದೊಡ್ಡವನಾದ್ರೂ ಚಿಕ್ಕವನೆ ಅವರಿಗೆ ಅವರು ಏ ಹುಚ್ಚ ಯಾಕೆ ಸುಮ್ಮನೆ ಅದು ಇದು ಇದು ಅದು ಅಂತ ಇಟ್ಟಾಂಗಿರ್ತೀನಿ ಅಂತಿರು ಪ್ರಶಾಂತವಾಗಿರ್ತೀಯ ಇಲ್ಲಾಂಗಿದೆ ಇಲ್ಲಿಷ್ಟೆಲ್ಲ ಕಟ್ಕೊಂಡ್ರೆ ಏನು ಆಗದಿದ್ರೆ ದುಃಖ ಪಡ್ತಾ ಕೂತಿರ್ಬೇಕು ನಾನಷ್ಟೇ ತಿಳ್ಕೊಂಡಿದ್ದೀನಿ ನೋಡು ಏನು ಅವನು ಇಟ್ಟಾಂಗಿರ್ಬೇಕು ಸ್ವಾಮಿ ನಿಂಚಿಂತ ಅಷ್ಟೇ ಪ್ರಶಾಂತವಾಗಿದ್ದೀನಿ ನೀನು ತಿಳ್ಕೊಂಡಿಲ್ಲ ಸುಧಾ ಓದಿ ತಿಪ್ಪೆ ಬೇಕಾಗಬೇಕು ಏನ್ ತಿಳ್ಕೊಂಡಿದ್ದೀಯ ಅಂದ್ರು ತಲೆಬಾಗಿದೆ ನಾನು ಸುಧಾ ಓದ್ತಿದ್ದೆ ಅವ್ರು ಸುಧಾ ಓದಿದ್ದಿಲ್ಲ ಅರ್ಥ ತಲೆಗೆ ಬಂದಿತ್ತು ಏನು ಶ್ರೀಪಾದರಾಜರ ವಾಕ್ಯ ಆ ವ್ಯಕ್ತಿಗೆ ಅನುಷ್ಠಾನಕ್ಕೆ ಬಂದಿತ್ತು ಇಷ್ಟು ಹೇಳಿದ್ರು ದೇವ್ರು ಇಟ್ಟಾಂಗಿರ್ತೀನಿ ಅಂತ ತಿಳ್ಕೊಳ್ಳು ಸುಮ್ಮನೆ ಹಾಗೆ ಹೀಗೆ ಅಂತ ಫಿಕ್ಸ್ ಆಗ್ಬೇಡ ಅಂತ ಹೇಳಿದ್ರು ಅದನ್ನು ಹೇಳ್ತಿದ್ರು ಸ್ವತಂತ್ರನು ತಾನೇ ಎಂಬುವನು ಪರಿಹರಿಸಿಕೊಳ್ಳನೇತಕ್ಕೆ ಯಾಕಂದ್ರೆ ಅವರು ನೆನಪಾದ್ರು ಮಹಾನುಭಾವರು ಅದಕ್ಕೆ ಹೇಳಿದೆ ಶ್ರೀಕೃಷ್ಣ ನಮಸ್ಕಾರ ನೀವು ಮಾಡಬೇಕು ಅಲ್ಲ ನಾವು ಮಾಡ್ತಾ ಇದ್ವಿ ಅದು ಹೇಳ್ತೀವಿ ಯಾತಕ್ಕೆ ಆಗಿದೆ ಅಂತ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದು ನೀವು